ಎಲ್ಲರಿಗೂ ನಮಸ್ಕಾರಗಳು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಭಾನುವಾರದ ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ವಿನುತಾ ಅವರಿಂದ. ನನ್ನ ದೇಶ, ನನ್ನ ಉಸಿರು, ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ. ನನ್ನ ದೇಶ, ನನ್ನ ಉಸಿರು, ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ, ನನ್ನ ಉಸಿರು, ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ. ನಾನು ಭಾರತೀಯನೆಂದು ಗರ್ವದಿಂದ ಹೇಳು ನೀ, ಹತ್ತು ಹಲವು ಧರ್ಮವ ಒಂದೇ ಎಂದು ಕಾಣುವ. ಪುಣ್ಯ ಭೂಮಿ ನನ್ನ ದೇಶ, ಭುವಿಯ ಸ್ವರ್ಗವು. ನಾನು ಭಾರತೀಯನೆಂದು ಗರ್ವದಿಂದ ಹೇಳು ನೀ, ಹತ್ತು ಹಲವು ಧರ್ಮವ ಒಂದೇ ಎಂದು ಕಾಣುವ. ಪುಣ್ಯ ಭೂಮಿ ನನ್ನ ದೇಶ, ಭುವಿಯ ಸ್ವರ್ಗವು. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರುವು ನನ್ನ ಭಾರತ. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರುವು ನನ್ನ ಭಾರತ. ನನ್ನ ದೇಶ, ನನ್ನ ಉಸಿರು, ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಎನ್ನಲು ಜೀವನ ಸಾರ್ಥಕ. ಎನ್ನಲು ಜೀವನ ಸಾರ್ಥಕ. ಧನ್ಯವಾದಗಳು. ಅಮೃತ ವಚನ ಶ್ರೀಮತಿ ಗೀತಾ ರಮೇಶ್ ಅವರಿಂದ. ನಮಸ್ತೆ ಎಲ್ಲರಿಗೂ. ಅಮೃತ ವಚನ ಮಾತೃತ್ವ ಇದು ಸ್ತ್ರೀಯ ಸಹಜ ಭಾವವಾಗಿದೆ. ನೀರು ಮತ್ತು ಧ್ವನಿಯ ತರಂಗಗಳು ಬರುಬರುತ್ತಾ ವಿಶಾಲವಾಗುತ್ತಾ ಕೊನೆಗೆ ಅನಂತದಲ್ಲಿ ವಿಲೀನಗೊಳ್ಳುತ್ತದೆ. ಅದೇ ರೀತಿ ಸ್ತ್ರೀಯ ವಾತ್ಸಲ್ಯ ತರಂಗ ಕೂಡ ಸ್ವಕುಟುಂಬ, ಗ್ರಾಮ, ಸಮಾಜ, ದೇಶ, ರಾಷ್ಟ್ರ, ಕೊನೆಗೆ ವಿಶ್ವವನ್ನೇ ಮುದಗೊಳಿಸುವಷ್ಟು ವಿಶಾಲವಾಗಬೇಕು. ವಂದನೀಯ ಲಕ್ಷ್ಮೀಬಾಯಿ ಕೇಳ್ಕರ್. ಸ್ವಾಗತ ಪರಿಚಯ ಡಾಕ್ಟರ್ ನಾಗರತ್ನ ಅವರಿಂದ. ಎಲ್ಲರಿಗೂ ನಮಸ್ತೆ. ಶ್ರೀಮತಿ ಮಯೂರ ಲಕ್ಷ್ಮಿ ಅವರ ಕಿರು ಪರಿಚಯ. ರಾಷ್ಟ್ರ ಸೇವಿಕಾ ಸಮಿತಿ ಹೊಯ್ಸಳ ಪ್ರಾಂತದ ಪ್ರಚಾರ ವಿಭಾಗ ಪ್ರಮುಖ ಆಗಿರುತ್ತಾರೆ. ಎಂಎ ಎಂಫಿಲ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮೋ ಇನ್ ಜರ್ನಲಿಸಂ ಮಾಡಿರುತ್ತಾರೆ. ವೃತ್ತಿಯಿಂದ ಆಂಗ್ಲ ಭಾಷಾ ಉಪನ್ಯಾಸಕಿಯಾಗಿರುತ್ತಾರೆ. ವಿಜಯ ವಿಠಲ ಕಾಲೇಜಿನಲ್ಲಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೈಸೂರು. ಹವ್ಯಾಸ ವಿಜಯವಾಣಿ, ವಿಜಯ ಕರ್ನಾಟಕ, ವಿಕ್ರಮ ಪತ್ರಿಕೆಗಳು ಇವರ ರಾಷ್ಟ್ರೀಯ ಲೇಖನಗಳ ಅಂಕಣ ಬರಹಗಾರರು. ಮೈಸೂರು ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ 10 ವರ್ಷ ಕೆಲಸ ನಿರ್ವಹಣೆ ಮಾಡಿರುತ್ತಾರೆ. ಶಾಸ್ತ್ರೀಯ ಸಂಗೀತ, ಹಾಡುಗಾರಿಕೆ ಮತ್ತು ವೀಣೆ ಸೀನಿಯರ್ ಮಾಡಿಕೊಂಡಿದ್ದಾರೆ.
ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈಗ ಮುಖ್ಯ ಅತಿಥಿಗಳಿಂದ ಉಪನ್ಯಾಸ. ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ದೊಮಸಂದ್ರ ಘಟಕದ ಎಲ್ಲ ಬಂಧುಗಳಿಗೂ ಹಾಗೂ ರಾಷ್ಟ್ರ ಸೇವಿಕಾ ಸಮಿತಿಯ ಸೇವಿಕಾ ಭಗಿನಿಯರಿಗೂ ಮತ್ತು ಎಲ್ಲ ಭಗಿನಿಯರಿಗೂ ನಮಸ್ಕಾರಗಳು. ಹಾಗೆ ಈ ದಿನದ ಅತ್ಯಂತ ಸಂತಸದಾಯಕ ವಿಚಾರ ಏನಂದ್ರೆ, ಈ ದಿನವೇ ಒಂದು ಪ್ರಶಸ್ತ ದಿನವಾಗಿದೆ. ಭಕ್ತಿ ಹಾಗೂ ರಾಷ್ಟ್ರೀಯತೆಯನ್ನು ಮೆರೆದಿರುವಂತಹ ಅನೇಕ ಕ್ರಾಂತಿಕಾರಿಗಳು, ರಾಷ್ಟ್ರಭಕ್ತರು ಎಲ್ಲರೂ ಜನ್ಮ ತಾಳಿದಂತಹ ಇದು ಈ ಜುಲೈ ಮಾಸ ಅಥವಾ ಆಷಾಢ. ಈ ಮಾಸ ಅತ್ಯಂತ ಪವಿತ್ರವಾದ ಮಾಸ. ನಾವು ನೋಡ್ತೀವಿ ಇಂದಿನ ನಮ್ಮ ವಿಚಾರದಲ್ಲಿರುವಂತಹ ಕ್ರಾಂತಿಕಾರಿಗಳು ಅನೇಕರ ಜನನ ಇದೇ ತಿಂಗಳಿನಲ್ಲಾಗಿರುವಂಥದ್ದು. 19ನೇ ತಾರೀಕು ಮಂಗಲ್ ಪಾಂಡೆ, ಹಾಗೆ 23ನೇ ತಾರೀಕು ಆಜಾದ್ ತಿಲಕ್ ಅವರ ಜನ್ಮದಿನಗಳು. ಅತ್ಯಂತ ಪ್ರಶಸ್ತವಾದಂತಹ ಮಾಸ ಬಹುಶಃ ಈ ಆಷಾಢ ಶ್ರಾವಣದ ಸಮಯ ಅಂತ ಅನ್ಸುತ್ತೆ. ಇಂದಿನ ನಮ್ಮ ವಿಚಾರ ಕ್ರಾಂತಿಕಾರಿಗಳು. ಕ್ರಾಂತಿಕಾರಿಗಳು ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಸ್ವಾತಂತ್ರ್ಯ ಅನ್ನೋದು, ಕ್ರಾಂತಿ ರಕ್ತಪಾತದಿಂದ ಬಂದಂಥದ್ದು ಸ್ವಾತಂತ್ರ್ಯ. ಅದನ್ನ ಯಾರು ನಮಗೆ ತಾವಾಗಿ ದಯಪಾಲಿಸಿದಲ್ಲ, ಹಕ್ಕು ಎನ್ನುವಂತೆ ಭಾರತೀಯರು ಅದನ್ನ ತಮ್ಮದಾಗಿಸ್ಕೊಂಡಿರು. ಇದನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಮೊದಲಿಗೆ ಒಂದು ಕವನ ಅಂದ್ರೆ ಒಂದು ಹಾಡನ್ನ ಬರ್ದಿದ್ದೀನಿ, ಅದನ್ನ ಅದರ ಮೂಲಕ ಆರಂಭ ಮಾಡ್ತಾ ಇದ್ದೀನಿ. ನೆನೆಯೋಣ ಆ ಚರಿತೆಯನ್ನು, ಸ್ಮರಿಸೋಣ ಆ ಶೌರ್ಯವನ್ನು. ಭಾರತಾಂಬೆಯ ವೀರಪುತ್ರರ ಸಾಹಸ ತ್ಯಾಗ ಧ್ಯೇಯವದು, ಮರೆಯಲಾಗದ ಬಲಿದಾನಿಗಳ ಅಮೃತಮಯ ಇತಿಹಾಸವದು. ಸ್ವಾತಂತ್ರ್ಯದ ಸ್ಥಿರ ಸಂಕಲ್ಪವದು, ನವ ಉತ್ಸಾಹದ ಧ್ಯೇಯವದು. ಗುಲಾಮಗಿರಿಯ ಕತ್ತಲೆ ಕಳೆದು ಬೆಳಗಿದ ಕ್ರಾಂತಿಯ ಜ್ವಾಲೆಯದು. ಆಡಿದ ಆಂಗ್ಲರ ಅಟ್ಟಹಾಸವನ್ನು ಮೆಟ್ಟಿ ನಿಂತವರೇ ಕ್ರಾಂತಿ ಕಿಡಿಗಳು. ಸ್ವಾಭಿಮಾನದ ಕಹಳೆ ಮೊಳಗಿದು ಸಮರೋತ್ಸಾಹವೇ ಸ್ಫೂರ್ತಿಯಾಯಿತು. ತಾಯಿ ಭಾರತೀಯ ಸಂಕೋಲೆಗಳ ಸರಿಸಲು ಸಜ್ಜಾದವು ಸೇನೆಗಳು. ಅಣುರಣಿಸಿತು ಗಿರಿ ವನಗಳ ನಾಡಲಿ ವಂದೇ ಮಾತರಂ ರಣಮಂತ್ರ. ಕತ್ತಲೆ ಕಾರಾಗೃಹಗಳ ನೆತ್ತರೆ ಆತ್ಮಾಹುತಿಯ ಧ್ಯೇಯ ಜಲ. ಸಾರ್ಥಕವಾದವು ಬಲಿದಾನಗಳು, ಸ್ವತಂತ್ರವಾಯಿತು ಭಾರತ ಭೂಮಿ. ಹೀಗೆ ಈ ದೇಶದ ಸ್ವಾತಂತ್ರ್ಯ ಅನ್ನೋದು ಕ್ರಾಂತಿಯ ಕಹಳೆಯಿಂದ ಆರಂಭವಾಗಿ ಅದೇ ರೀತಿ ಸಹಸ್ರ ಸಹಸ್ರ ಲಕ್ಷಾಂತರ ಭಕ್ತರ, ರಾಷ್ಟ್ರಭಕ್ತರ ಹಾಗೂ ಬಲಿದಾನಿಗಳ ತ್ಯಾಗದಿಂದ ಬಂದಂಥದ್ದು ನಮ್ಮ ದೇಶದ ಸ್ವಾತಂತ್ರ್ಯ. ಭಾರತ ದೇಶ ಸಾವಿರಾರು ವರ್ಷಗಳ ವಿಶಿಷ್ಟ ಭವ್ಯ ಪರಂಪರೆ, ಇತಿಹಾಸ, ಸಂಸ್ಕೃತಿ, ಜ್ಞಾನ ವಿಜ್ಞಾನದ ನೆಲೆವೀಡಾಗಿ ಕಾಲಕ್ರಮೇಣ ಪರಕೀಯರ ಆಕ್ರಮಣಕ್ಕೆ ತುತ್ತಾಯಿತು. ನಮಗೆಲ್ಲ ಇತಿಹಾಸ ಗೊತ್ತಿರೋ ಹಾಗೆ ಪೋರ್ಚುಗಲ್ನ ವಾಸ್ಕೋಡಗಾಮ ಭಾರತದ ಮೇಲೆ ಕಾಲಿರಿಸಿದ. ಆ ನಂತರ ಸುಮಾರು 80 ವರ್ಷಗಳವರೆಗೂ ಪೋರ್ಚುಗೀಸರು ಭಾರತವನ್ನ ಅವ್ಯಾಹತವಾಗಿ ದಾಳಿಗೈದು ಸಂಪತ್ತನ್ನು ಲೂಟಿ ಮಾಡಿದ್ರು. ಕ್ರಮವಾಗಿ ಆಮೇಲೆ ಬಂದಂತಹ ಫ್ರೆಂಚ್, ಡಚ್ಚರು ಎಲ್ಲರೂ ಬಂದ್ರು. ಹೀಗೆ ಬಂದವರೆಲ್ಲ ವ್ಯಾಪಾರದ ನೆಪದಲ್ಲಿ ಭಾರತಕ್ಕೆ ಕಾಲಿರಿಸಿದ್ರು. ಆದ್ರೆ ಇದೇ ನೆಪದಲ್ಲಿ ಭಾರತಕ್ಕೆ ಕಾಲಿರಿಸಿದ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಕಟ್ಟಿ ದೇಶವನ್ನ ಗುಲಾಮಗಿರಿಗೆ ತಳ್ಳಿದ್ರು. ಸಮುದ್ರಯಾನದ ಮೂಲಕ ಗುಜರಾತಿನ ಸೂರತ್ನ ತಲುಪಿದವನು ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್. ವ್ಯಾಪಾರ ಆರಂಭಿಸಿದ ನಂತರ ಬ್ರಿಟಿಷರು ನಿಧಾನವಾಗಿ ಸೂರತ್ನ ಆಕ್ರಮಣ ಮಾಡಿಕೊಳ್ತಾರೆ. 1611ರಲ್ಲಿ ಬ್ರಿಟಿಷರಿಂದ ಗುಜರಾತ್ನ ರಾಜನ ಹತ್ಯೆಯಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಬ್ಯಾಟಲ್ ಆಫ್ ಪ್ಲಾಸಿ. ಅದಾದ ನಂತರ ನಿಧಾನವಾಗಿ ಕಲ್ಕತ್ತಾ, ಮದ್ರಾಸು, ದೆಹಲಿ, ಆಗ್ರಾ, ಲಕ್ನೌ ಈ ಎಲ್ಲ ನಗರಗಳ ಭೂಮಿ ವ್ಯಾಪಾರದ ನೆಪದಲ್ಲಿ ಕಂಪನಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಕೈ ಸೇರುತ್ತೆ. 1750ರಲ್ಲಿ ಬಂಗಾಲದ ನವಾಬ್ನಾಗಿದ್ದ ಸಿರಾಜುದ್ದೌಲಾ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೇನೋ ಸನ್ನದ್ಧನಾದ. ಆದರೆ ಪ್ಲಾಸಿ ಯುದ್ಧದಲ್ಲಿ ಸೇನಾಪತಿ ಮೀರ್ ಜಾಫರ್ ಅನ್ನೋ ಕುತಂತ್ರದಿಂದ ಅವನೇ ಬ್ರಿಟಿಷರ ಸೆರೆಯಾಗ್ತಾನೆ. ಬ್ರಿಟಿಷರ ಕೈಗೆ ಸಿಕ್ಕಿದ ನಂತರ ಅವನು ಮರಣ ಹೊಂದುತ್ತಾನೆ. ಆದರೆ ಮೀರ್ ಜಾಫರ್ನ ಹತ್ಯೆ ಮಾಡಿ ಬ್ರಿಟಿಷ್ ಗವರ್ನರ್ ರಾಬರ್ಟ್ ಕ್ಲೈವ್ ಮುಂದೆ ತಾನೇ ಬಂಗಾಲದ ರಾಜನಾಗಿ ಭಾರತದಲ್ಲಿ ಆಳ್ವಿಕೆ ನಡೆಸ್ತಾನೆ. ತನ್ನ ಆಳ್ವಿಕೆಯನ್ನೇನು ನಡೆಸಿ ಮುಗಿಸಿದ ಮೇಲೆ ಅವನು ಲಂಡನ್ಗೆ ತೆರಳ್ತಾನೆ. ಆದ್ರೆ ಭಾರತದಿಂದ ಬ್ರಿಟನ್ಗೆ 100 ಹಡಗುಗಳಲ್ಲಿ ಚಿನ್ನ, ಬೆಳ್ಳಿ, ರತ್ನ, ವಜ್ರ, ವೈಢೂರ್ಯ ಎಲ್ಲವನ್ನ ಹೊತ್ತೊಯ್ತಾನೆ. ಇದಾದ ನಂತರ ಮುಂದೆ ಸುಮಾರು 200 ವರ್ಷಗಳ ಕಾಲ ಇಂಗ್ಲೆಂಡ್ ಭಾರತವನ್ನ ಗುಲಾಮಗಿರಿಗೆ ತಳ್ಳುತ್ತೆ. ಹೀಗೆ ಮುಂದೆ 200 ವರ್ಷಗಳ ಕಾಲ ಭಾರತವನ್ನ ಗುಲಾಮಗಿರಿಗೇನು ತಳ್ಳುತ್ತೆ. ಆದ್ರೆ ಇಷ್ಟು 200 ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ಅವರ ಪ್ರತಿನಿಧಿಗಳಾಗಿ ಬಂದವರು ಡಲ್ ಹೌಸಿ, ವಾರನ್ ಹೇಸ್ಟಿಂಗ್ಸ್, ಕರ್ಜನ್, ವಿಲಿಯಂ ಬೆಂಟಿಂಗ್, ಹೀಗೆ ಅನೇಕರ ಕೈಲಿ ಭಾರತ ಆಳ್ವಿಕೆ ನಿರಂತರವಾಗಿ ಸಾಗುತ್ತೆ. ಆದ್ರೆ ಇದೇ ಸಮಯದಲ್ಲಿ ಯಾವಾಗ
ಇಲ್ಲಿಂದ ವಾಪಸ್ ಹೋದ ನಂತರ ಮಿಕ್ಕ ಎಲ್ಲರೂ ಬರುತ್ತಾರೆ. ಆ ಸಮಯದಲ್ಲಿ ಅನೇಕ ಪ್ರಾಂತ್ಯಗಳ ರಾಜರು ಬ್ರಿಟಿಷ್ ಕಂಪನಿಯ ಮೇಲೆ ಒಗ್ಗಟ್ಟಾಗಿ ಸಮರ ಸಾರಕ್ಕೆ ಆರಂಭ ಮಾಡ್ತಾರೆ. ಬ್ರಿಟಿಷರ ಬಂದೂಕುಗಳಿಗೆ ಆದರೆ ಅವರ ಶಸ್ತ್ರಗಳು ಶರಣಾಗುತ್ತೆ, ಯಾಕೆಂದ್ರೆ ಆ ರೀತಿಯ ಬಂದೂಕುಗಳನ್ನ ನಮ್ಮ ಭಾರತೀಯರು ನೋಡಿರಲಿಲ್ಲ. ನಿಧಾನವಾಗಿ ಕಂಪನಿ ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯ ಸರ್ಕಾರವಾಗಿ ಬದಲಾಗುತ್ತೆ. ಆ ನಂತರ ಭಾರತೀಯರು ಸ್ವತಂತ್ರ ಹೋರಾಟಗಾರರು ಅಂತ ಏನಿರ್ತಾರೆ, ಅವರು ಮೊದಲ ಬಾರಿಗೆ ಸಶಸ್ತ್ರ ಹೋರಾಟದಿಂದ ಸಿಡಿದೇಳ್ತಾರೆ. ಇದನ್ನ ನಾವೆಲ್ಲ ಇತಿಹಾಸದಲ್ಲಿ ಓದಿದೀವಿ, 1857 ಸಿಪಾಯಿ ದಂಗೆ. ಇದನ್ನ ಮಾರೋ ಫಿರಂಗಿಕೋ ಎನ್ನುವಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ಬಿಳಿಯರನ್ನ ಎದುರಿಸಕ್ಕೆ ಅಂತ ಭಾರತೀಯರು ನೀಡಿದಂತಹ ಕರೆ ನೀಡಿದಂತಹ ಮೊದಲ ಪ್ರಥಮ ಸಂಗ್ರಾಮ ಆಗುತ್ತೆ. ಈ ಪ್ರಥಮ ಸಂಗ್ರಾಮದ ಮೊದಲ ಕಿಡಿ ಮಂಗಲ್ ಪಾಂಡೆ. ಇವನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಹೊಸ ತಿರುವನ್ನ ಕೊಟ್ಟ. ಅದಕ್ಕೂ ಮುಂಚೆ ಅನೇಕ ರಾಜರುಗಳು ಸಣ್ಣ ಸಣ್ಣ ಮಟ್ಟದಲ್ಲಿ ಯುದ್ಧವನ್ನೇನೋ ಸಾರ್ತಾ ಇರ್ತಾರೆ, ಆದ್ರೆ ಐಕ್ಯತೆಗೆ ಸಾಕಷ್ಟು ಭಂಗ ಇರುತ್ತೆ, ಅವರೆಲ್ಲರೂ ಒಗ್ಗಟ್ಟಾಗಿರೋದಿಲ್ಲ. ಹಾಗಾಗಿ ಆ ಯುದ್ಧಗಳು, ಸಣ್ಣ ಪುಟ್ಟ ಯುದ್ಧಗಳು ಯಾವುದು ಹೆಚ್ಚಿನ ತಿರುವನ್ನ ಪಡ್ಕೊಳ್ಳಲ್ಲ. ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿ ಮಂಗಲ್ ಪಾಂಡೆ ಬ್ರಿಟಿಷ್ ಸೇನೆಯನ್ನ ಸೇರ್ತಾನೆ. ಅವನು ಬ್ರಿಟಿಷ್ ಸೇನೆಯನ್ನ ಸೇರಕ್ಕೆ ಕಾರಣ ಇರುತ್ತೆ, ಹೇಗಾದ್ರೂ ಮಾಡಿ ಬಂದೂಕುಗಳನ್ನ ವಶಪಡಿಸ್ಕೊಳ್ಳೋದು ಮತ್ತೆ ಕ್ರಾಂತಿಯನ್ನ ನಿಧಾನವಾಗಿ ಎಲ್ಲೆಡೆ ಹರಡಿಸೋದು. ಒಂದು ಘಟನೆ ನಡೆಯುತ್ತೆ. ಆಂಗ್ಲ ಅಧಿಕಾರಿ ಮೇಜರ್ ಹ್ಯೂಸನ್ ಅಂತ ಇರ್ತಾನೆ, ಅವನ್ ಬಂದೂಕನ್ನ ಚಲಾಯಿಸಕ್ಕೆ ಭಾರತೀಯರಿಗೆ ಆಜ್ಞೆ ಕೊಡ್ತಾ ಇರ್ತಾನೆ. ಮಂಗಲ್ ಪಾಂಡೆಗೆ ಒಂದು ಸಂಶಯ ಇರುತ್ತೆ, ಆ ಸಂಶಯ ನಿಜ ಕೂಡ ಆಗತ್ತೆ. ಭಾರತೀಯ ಸೈನಿಕರು ಎಲ್ಲಿ ಯಾರು ಬ್ರಿಟಿಷರ ಸೇನೆಯಲ್ಲಿರ್ತಾರೆ ಅವ್ರಿಗೆ ಕೊಟ್ಟಂತಹ ರೈಫಲ್ಗಳಲ್ಲಿ ಕಾರ್ತೂಸ್ಗಳಲ್ಲಿ ಗೋಮಾಂಸದ ಅಂಶ ಇರುತ್ತೆ ಅಂತ ಅವನಿಗೆ ತಿಳಿಯುತ್ತೆ. ತಕ್ಷಣ ಅವನು ಪ್ರಶ್ನೆ ಮಾಡಿದಾಗ ಹ್ಯೂಸನ್ ಅಂತ ಇದ್ದಂತ ಅಧಿಕಾರಿ ಉಡಾಫೆಯಿಂದ ಉತ್ತರ ಕೊಡ್ತಾನೆ, ಇದೇನು ಪರವಾಗಿಲ್ಲ, ಭಾರತೀಯರಿಗೆ ಇದೇನು ಹೊಸದಲ್ಲ ಅಂತ. ತಕ್ಷಣ ಮಂಗಲ್ ಅದ್ ಹೇಗೋ ತಾನು ಇಟ್ಕೊಂಡಿದ್ದಂತಹ ಸರ್ವಿಸ್ ರೈಫಲ್ನಿಂದ ಹ್ಯೂಸನ್ ಮೇಲೆ ಗುರಿ ಇಟ್ಟು ಹೊಡಿತಾನೆ. ಕೂಡಲೇ ಕೆಳಗೆ ಉರುಳ್ತಾನೆ ಹ್ಯೂಸನ್, ಕ್ಷಣದಲ್ಲೇ ಸತ್ ಹೋಗ್ತಾನೆ. ಮುಂದೆ ಅವನ ಮೇಲೆ ಬೀಳ್ತಾನೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಬಾಗ್ ಅಂತ, ಅವನನ್ನ ಕೂಡ ಮಂಗಲ್ ತನ್ನ ಕತ್ತಿಯಿಂದ ಇರಿತಾನೆ. ಬ್ರಿಟಿಷ್ ಸೇನೆಯ ಜನರಲ್ ಹೆರ್ಸೆ ಅದೇ ಸಮಯದಲ್ಲಿ ತನ್ನ ಸೈನಿಕರೊಂದಿಗೆ ಆಗಮಿಸಿ ಮಂಗಲ್ನ ಬಂಧಿಸ್ತಾನೆ. ಮುಂದೆ ನ್ಯಾಯಾಲಯದಲ್ಲಿ ಅವನ ವಿಚಾರಣೆ ಆರಂಭ ಆಗತ್ತೆ. ಎಷ್ಟು ದಿನಗಳು ಅಂದ್ರೆ ಸತತ 10 ದಿನಗಳ ಕಾಲ ಅವನಿಗೆ ವಿಚಾರಣೆ ನಡೆಯುತ್ತೆ. ಕೊನೆಗೆ ಅವನಿಗೆ ಮರಣ ದಂಡನೆಯನ್ನು ವಿಧಿಸುತ್ತೆ. ಆದ್ರೆ ಆಶ್ಚರ್ಯ ನೋಡಿ, ಮಂಗಲ್ ಪಾಂಡೆಯನ್ನ ಗಲ್ಲಿಗೇರಿಸಕ್ಕೆ ಯಾವ ಭಾರತೀಯನು ಸಿದ್ಧ ಇರಲ್ಲ. ಕೊನೆಗೆ ವಿಧಿ ಇಲ್ಲದೆ ಬೇರೆ ರೀತಿಯ ಪರಿಣಿತರನ್ನ ಕಲ್ಕತ್ತಾದಿಂದ ಕರೆಸ್ತಾರೆ, ಹೆಚ್ಚಿನ ದುಡ್ಡಿನ ಆಮಿಷವನ್ನ ಕೊಟ್ಟು. ಕೊನೆಗೆ ದುರದೃಷ್ಟವಶಾತ್ April 8, 1857 ಮಂಗಲ್ ಪಾಂಡೆಯನ್ನ ಗಲ್ಲಿಗೇರಿಸ್ಬಿಡ್ತಾರೆ. ಆದ್ರೆ ನಗ್ನಗ್ತಾ ತನ್ನ ತಾಯಿ ಭಾರತಾಂಬೆಯ ಚರಣ ಕಮಲಗಳಿಗೆ ವಂದಿಸ್ತಾನೆ ಮಂಗಲ್ ಪಾಂಡೆ. ಕೊನೆಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂದ್ರೆ, ಮಂಗಲ್ ಪಾಂಡೆಯನ್ನ ಗಲ್ಲಿಗೇರಿಸಿದ ವಿಚಾರ ತಿಳಿದು ಎಲ್ಲರೂ ಕೂಡ ಕ್ರಾಂತಿಗೆ ಸಿದ್ಧರಾಗ್ತಾರೆ. ಬ್ರಿಟಿಷ್ ಸೈನಿಕರಲ್ಲಿ ಯಾರ್ಯಾರು ಇರ್ತಾರೆ ಭಾರತೀಯರು, ಅವರು ಕೂಡ ತಮ್ಮ ಸಮವಸ್ತ್ರಗಳನ್ನೆಲ್ಲ ತ್ಯಜಿಸ್ಬಿಟ್ಟು ಮಂಗಲ್ ಪಾಂಡೆಯ ರೀತಿಯೇ ಯುದ್ಧಕ್ಕೆ ತಯಾರಾಗ್ತಾರಂತೆ. ಎದುರಾದಂತಹ ಎಲ್ಲ ಭಾರತೀಯ ಸೈನಿಕರನ್ನ ಬ್ರಿಟಿಷರು ಕೇಳ್ತಾರೆ, ನಿನ್ನ ಹೆಸರೇನು ಅಂತ ಒಬ್ಬೊಬ್ಬನ್ನೇ ಕೇಳ್ತಾರೆ, ಲೆಕ್ಕ ತಗೋಬೇಕಲ್ಲ. ಆಶ್ಚರ್ಯ ಅಂತಂದ್ರೆ ಪ್ರತಿಯೊಬ್ಬ ಕೂಡ ನನ್ನ ಹೆಸರು ಮಂಗಲ್ 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 ಪಾಂಡೆ ಅಂತ ಹೇಳ್ತಾ ಹೋಗ್ತಾನೆ. ಇದು ಬ್ರಿಟಿಷರಿಗೆ ಅವ್ರಿಗೆ ಅರಿವಾಗತ್ತೆ ತಾವು ಮಾಡಿರೋಂಥ ಕೆಲಸದಿಂದ ಇನ್ನೂ ಕ್ರಾಂತಿ ಹೆಚ್ಚಾಯ್ತು ಅಂತ. ಇಲ್ಲಿಂದ ಸ್ವಾತಂತ್ರ್ಯ ಸಂಗ್ರಾಮ ತೀವ್ರ ಆಗತ್ತೆ. ನಿಧಾನವಾಗಿ ಮುಂದೆ ಈ ಕ್ರಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಕ್ರಾಂತಿಯ ಕಹಳೆ ಹೇಗಿರುತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಸತಾರ, ಇನ್ನೆಲ್ಲೋ ಒಂದ್ ಕಡೆ ದಕ್ಷಿಣ ಭಾರತದಲ್ಲಿ ಒಂದ್ ಕಡೆ, ಹೀಗೆ ಎಲ್ಲಾ ಕಡೆ ನಿಧಾನವಾಗಿ ಎಲ್ಲ ಪ್ರಾಂತಗಳಲ್ಲಿ ಹರಡತ್ತೆ. ಮುಂದೆ ಈ ಕ್ರಾಂತಿಗೆ 3 ಜನ ಯಾರು ನಾವು ಅತ್ಯಂತ ಸಶಸ್ತ್ರ ಆಗಿರ್ತಾರೆ, ಎಲ್ಲಾ ಕಡೆಯಿಂದಾನು ಶಸ್ತ್ರಗಳನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತೀವಿ, ಅಂತಹ 3 ಜನ ವೀರರು ಸೇರ್ಕೊಳ್ತಾರೆ. ಅವರಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿ ಕೂಡ ಒಬ್ಳು. ಒಂದ್ ಕಡೆ ತಾಂತ್ಯಾ ಟೋಪೆ, ಇನ್ನೊಂದ್ ಕಡೆ ನಾನಾ ಸಾಹೇಬ್ ಪೇಶ್ವಾ ಸ್ವತಃ ಝಾನ್ಸಿ ರಾಣಿಗೆ ಸೋದರ ಸಂಬಂಧಿ ಆಗಿರ್ತಾನೆ. ಇವ್ರು ಮೂವರು ಸಶಸ್ತ್ರವಾಗಿ ಬೇರೆ ಬೇರೆ ರೀತಿಯ ಶಸ್ತ್ರಗಳನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಮುಂದಿನ ಸಂಗ್ರಾಮಕ್ಕೆ ತಯಾರಿ ನಡೆಸ್ತಾರೆ. ಡಾಲ್ಹೌಸಿ ಅದೇ ಸಮಯದಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನ ಕಾನೂನಿನ ಮೂಲಕ ಪುತ್ರ ಸಂತಾನ ಇಲ್ಲದಿರುವಂತಹ ರಾಜ್ಯಗಳನ್ನ ಬ್ರಿಟಿಷ್ ಸರ್ಕಾರಕ್ಕೆ ಸೇರಿಸ್ತಾ ಇರ್ತಾನೆ. ಅಂತಹ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದ ಕಿತ್ತೂರು ಚೆನ್ನಮ್ಮನಂತಹ ರಾಣಿಯರು ಕೂಡ ಸೇರಿ ಅವರ ವಿರುದ್ಧ ಪ್ರತಿಭಟಿಸ್ತಾರೆ. ಹಾಗೆ ಉತ್ತರ ಭಾರತದಲ್ಲಿ ಜಲ್ಕಾರಿ ಬಾಯಿ ಇರ್ತಾಳೆ. ನಾನಾ ಸಾಹೇಬ್ ಪೇಶ್ವಾ, ಸಾಮ್ರಾಜ್ಯ ವಂಚಿತ ರಾಜರುಗಳು ಯಾರ್ಯಾರು ಇರ್ತಾರೆ ಅದರಲ್ಲಿ ಝಾನ್ಸಿ ಕೂಡ ಒಂದು. ಆ ಎಲ್ಲ ರಾಜರುಗಳನ್ನ ತುಂಬಾ ಉತ್ತಮವಾಗಿ ಅವನ ಒಂದು ಚಾತುರ್ಯ ಹೇಗಿರುತ್ತೆ ಅಂದ್ರೆ ಬ್ರಿಟಿಷರಿಗೆ ಗೊತ್ತಾಗದೇ ಇಲ್ಲ. ಅಂತಹ ಒಬ್ಬ ಸಾಹಸಿ ಅವನು. ಅವನು ನಿಧಾನವಾಗಿ ಇವರೆಲ್ಲರನ್ನ ಯುದ್ಧಕ್ಕೆ ಅಣಿ ಮಾಡಿಸ್ತಾನೆ. ಕೊನೆಗೆ ಅವನಲ್ಲಿ ಒಂದು ಸಂಕಲ್ಪ ಇರುತ್ತೆ, ಹೇಗಾದ್ರೂ ಮಾಡಿ ಈ ದೇಶವನ್ನ ಬ್ರಿಟಿಷರಿಂದ ಬಂಧ ಮುಕ್ತ ಮಾಡಬೇಕು ಅಂತ.
ಕೊನೆಗೆ ನಾನಾ ಸಾಹೇಬ್ ಹೇಗೆ ಅಂತಂದ್ರೆ, ತನ್ನ ಕೊನೆ ಉಸಿರಿರೋವರೆಗೂ ಕೂಡ ಅವನು ಬ್ರಿಟಿಷರ ಕೈಗೆ ಸಿಗಲ್ಲ, ಎಲ್ಲೋ ಕಣ್ಮರೆ ಆಗ್ತಾನೆ ಹೊರತು ಬ್ರಿಟಿಷರ ಕೈಗೆ ಸಿಕ್ಕಾಕೊಳ್ಳಲ್ಲ. ಆದ್ರೆ ಅದೇ ಸಮಯದಲ್ಲಿ ಗೆರಿಲ್ಲಾ ತಂತ್ರದಿಂದ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಂತಹ ತಾಂತ್ಯಾ ಟೋಪೆ, ಅವನಿಗೆ ಮಾನ್ಸಿಂಗ್ ಅನ್ನುವಂತ ಒಬ್ಬ ಮಿತ್ರ ಮಾಡುವಂತಹ ಮಿತ್ರ ದ್ರೋಹದಿಂದ ಅವನು ಬ್ರಿಟಿಷರ ಕೈವಶ ಆಗ್ಬಿಡ್ತಾನೆ. ಕೊನೆಗೆ ಅವನನ್ನ ಮಧ್ಯಪ್ರದೇಶದ ಶಿವಪುರದಲ್ಲಿ ನೇಣ್ಗಂಬಕ್ಕೆ ಏರಿಸ್ತಾರೆ, ಗಲ್ಲಿಗೇರಿಸ್ತಾರೆ. ಆದ್ರೆ ದುರದೃಷ್ಟವಶಾತ್ ಈ ಇತಿಹಾಸದಲ್ಲಿ ಇದ್ದಂತ ಮತ್ತೊಂದು ಘಟನೆ ತುಂಬಾ ಮನಸ್ಸಿಗೆ ನೋವು ಕೊಡುವಂಥದ್ದು. ಬ್ರಿಟಿಷರು ಎಲ್ಲಿವರೆಗೆ ಹಳ್ಳಿ ಹಳ್ಳಿಗಳನ್ನ ನಗರಗಳನ್ನ ಹುಡುಕ್ತಾ ಇರ್ತಾರೆ ಅಂತಂದ್ರೆ, ತಾಂತ್ಯಾ ಟೋಪೆ ಊರಿನ 32,000 ನಾಗರಿಕರನ್ನ ಬ್ರಿಟಿಷರು ಗುಂಡಿಟ್ಟು ಕೊಲ್ತಾರಂತೆ. ಯಾಕೆಂದ್ರೆ ಅವನ ಊರಿನ ಜನ ಅನ್ನೋ ಒಂದು ಕಾರಣಕ್ಕೆ. ಮುಂದೆ ಮಹಾರಾಷ್ಟ್ರದ ಚಾಪೇಕರ್ ಪರಿವಾರದ 3 ವೀರರನ್ನ ಗಲ್ಲಿಗೇರಿಸ್ತಾರೆ. ಒಟ್ಟಿಗೆ ಒಂದೇ ಪರಿವಾರದ ಈ 3 ಮಾಡಿದಂತಹ ತ್ಯಾಗ ಅವಿಸ್ಮರಣೀಯ. ಹಾಗೆ ಮಹಾರಾಷ್ಟ್ರದ ಕೊಲಾಬ ಜಿಲ್ಲೆಯಲ್ಲಿ ವಾಸುದೇವ್ ಫಡ್ಕೆ, ಇವರು ನಾವೆಲ್ಲ ಓದಿರುವಂತಹ ರಾಬಿನ್ ಹುಡ್ ಕಥೆಯ ಮೂಲ ಪುರುಷರು ಅಂತ ಹೇಳಿದ್ರೆ ಏನು ಅದರಲ್ಲಿ ಏನು ತಪ್ಪಿಲ್ಲ. ಯಾಕಂತಂದ್ರೆ ಬಡವರಿಂದ ಬಂದಂತ ಹಣವನ್ನ ಲೂಟಿ ಮಾಡಿ ಇಟ್ಕೊಂಡಿದ್ದ ಶ್ರೀಮಂತ ವರ್ಗ, ಅದರಲ್ಲಿ ಬಹುಮುಖ್ಯವಾಗಿ ಬ್ರಿಟಿಷರ ಬೊಕ್ಕಸದಿಂದ ಹಣವನ್ನ ಕಸಿದ್ಕೊಂಡು ಸೇನೆ ಕಟ್ಟಿಸ್ತಾನೆ. ಸೇನೆ ಕಟ್ಟಿ ಬ್ರಿಟಿಷರನ್ನ ಎದುರಿಸಿದಂತಹ ಸಾಹಸಿ ವಾಸುದೇವ್ ಫಡ್ಕೆ, ಜೊತೆಗೆ ತನ್ನ ಗುಡ್ಡಗಾಡು ಜನರನ್ನ ಅವರನ್ನ ಹುರಿದುಂಬಿಸಿ ಕ್ರಾಂತಿಯ ಕಹಳೆಯನ್ನ ಇನ್ನಷ್ಟು ತೀವ್ರ ಮಾಡ್ತಾನೆ. ಹಗಲು ರಾತ್ರಿ ನಿದ್ರೆ ಆಹಾರ ಇಲ್ಲದೆ ಕಾಡು ಮೇಡುಗಳನ್ನ ಅಲೆದು ಗುಡ್ಡಗಾಡು ಜನರನ್ನೆಲ್ಲ ಸಂಪರ್ಕ ಮಾಡ್ತಾನೆ. ಬ್ರಿಟಿಷರಿಗೆ ಇವನು ಸಿಂಹ ಸ್ವಪ್ನವಾಗಿದ್ದಂತಹ ಸಾಹಸಿ. ಆದ್ರೆ ಬ್ರಿಟಿಷ್ ಅಧಿಕಾರಿ ಡೇನಿಯಲ್ ಕೈಗೆ ಹೇಗೋ ಸಿಕ್ಬಿಡ್ತಾನೆ. ಆದ್ರೂ ಕೂಡ ಅವನ ಕೈಯಲ್ಲಿದ್ದಂತ ಅವನ ಸೆರೆ ಸಿಕ್ಕ ಸಮಯದಲ್ಲಿ ಅವನ ಕೈಗೆ ಬೇಡಿಯನ್ನ ತೊಡಸ್ತಾರೆ. ಶೃಂಖಲೆಗಳನ್ನ ಕಿತ್ತು ಹಾಕಿ ನನ್ನ ಜೊತೆಗೆ ಹೋರಾಡು, ನೀನು ವೀರನೇ ಆಗಿದ್ರೆ ಇದನ್ನ ಕಿತ್ತು ಹಾಕಿ ಹೋರಾಡು ಅಂತ ಡೇನಿಯಲ್ಗೆ ಸವಾಲ್ ಎಸಿತಾನೆ. ಆದ್ರೆ ಹೇಳಿ ಬ್ರಿಟಿಷರು ಅಂತಹ ಧೈರ್ಯ ಮಾಡಲ್ಲ, ಅವನನ್ನ ಬಂಧಿಸ್ಬಿಟ್ಟು ಹುಳೆಯ ಕಾರಾಗೃಹದಲ್ಲಿಡ್ತಾರೆ. ಜೊತೆಗೆ ಅವನ ಮೇಲೆ ಡಕಾಯಿತಿ, ದರೋಡೆ, ಶ್ರೀಮಂತರ ಮನೆಯಿಂದ ದಾಳಿಗಳನ್ನ ಮಾಡಿ ಎಲ್ಲವನ್ನ ತೆಗೆದುಕೊಂಡಂತಹ ಒಂದು ಆಪಾದನೆಯನ್ನ ಹೊರಿಸಿ ಕೊನೆಗೆ 17 ಫೆಬ್ರವರಿ 1883 ಆ ದಿನ ಅವರನ್ನ ಚಿತ್ರಹಿಂಸೆ ಮತ್ತು ಅನಾರೋಗ್ಯದ ಕಾರಣ ಅವನು ಪ್ರಾಣತ್ಯಾಗವನ್ನ ಸೆರೆಮನೆಯಲ್ಲೇ ಮಾಡ್ತಾನೆ. ಇದಾದ್ಮೇಲೆ ಇನ್ನಷ್ಟು ಕ್ರಾಂತಿಕಾರಿಗಳು ಸೇರ್ಕೊಳ್ತಾರೆ. ಅವರಲ್ಲಿ ಪ್ರಮುಖವಾದವರು ಲುಧಿಯಾನದಲ್ಲಿ ಸದ್ಗುರು ರಾಮ್ಸಿಂಗ್ ಕಾಕ ಅನ್ನುವಂಥವ್ರು. ಇವರು ಗೋರಕ್ಷಣೆಗೆ ಹೆಸರುವಾಸಿಯಾಗಿದ್ದವರು. ಇವರು ಬ್ರಿಟಿಷರ ವಿರುದ್ಧ ಒಂದು ಚಳವಳಿಯನ್ನ ಆರಂಭ ಮಾಡ್ತಾರೆ, ಅದರ ಹೆಸರು ನಾಮಧಾರಿ ಚಳವಳಿ ಅಥವಾ ಕುಕಾ ಚಳವಳಿ ಅಂತ. ಇದರಲ್ಲಿ ಪಂಜಾಬಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೊಸ ಸ್ಫೂರ್ತಿಯನ್ನ ಕೊಡ್ತಾರೆ. ಇಂದಿನ ಭಾರತದ ಪರಿಸ್ಥಿತಿಯನ್ನು ತೆಗೆದುಕೊಂಡಾಗ ಯಾವ ಒಂದು ಪಂಜಾಬ ಈಗಿನ ಪರಿಸ್ಥಿತಿ ತುಂಬಾ ಭಿನ್ನವಾಗಿದೆಯೋ, ಅಥವಾ ಯಾವ ಬಂಗಾಲ ಈ ಸ್ಥಳಗಳು ಅಥವಾ ಈ ಪ್ರಾಂತಗಳಿಂದನೇ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಭಕ್ತರು, ಕ್ರಾಂತಿಕಾರಿಗಳು ಮತ್ತೆ ಜ್ಞಾನಿಗಳೆಲ್ಲರೂ ಬಂದಂತಹ ಪ್ರಾಂತಗಳಾಗಿತ್ತು. ಅಂತಹ ಒಂದು ಪಂಜಾಬ್ ಸ್ವಾಭಿಮಾನಕ್ಕೆ ಹೆಸರಾಗಿತ್ತು. ಇಲ್ಲಿ ಕೂಡ ಅನೇಕ ಸ್ವಾಭಿಮಾನಿ ಪಂಜಾಬಿಗಳು ಬ್ರಿಟಿಷರಿಗೆ ಪ್ರಾಣ ತೆತ್ತರೆ ಹೊರತು ಸ್ವಾಭಿಮಾನವನ್ನ ಕಳ್ಕೊಳ್ಳಿಲ್ಲ. ಮುಂದೆ ಅಣ್ಣಾ ಸಾಹೇಬ್ ಪಟ್ವರ್ಧನ್ ಅಂತ ಚಿಂತಕರು, ಇದಾದ ನಂತರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತೊಂದು ತಿರುವನ್ನ ಪಡ್ಕೊಳ್ಳುತ್ತೆ. ಇಲ್ಲಿ ಚಿಂತಕರು, ಜ್ಞಾನಿಗಳೆಲ್ಲರೂ ಕೂಡ ತಮ್ಮ ಜ್ಞಾನದಿಂದ ಮತ್ತೆ ತಮ್ಮ ಅಪಾರವಾಗಿದ್ದಂತಹ ಧೀಶಕ್ತಿ, ಧ್ಯೇಯಶಕ್ತಿ, ಜೊತೆಗೆ ಅವರು ಬರಹ ಸಾಹಿತ್ಯದ ಮೂಲಕ ಜನರನ್ನ ಪ್ರೇರೇಪಿಸ್ತಾರೆ. ಅಂಥವರಲ್ಲಿ ಅಣ್ಣಾ ಸಾಹೇಬ್ ಪಟ್ವರ್ಧನ್ ಅವರು ತುಂಬಾ ಪ್ರಮುಖರು. ಅವರು ಇನ್ನಷ್ಟು ಚೈತನ್ಯವನ್ನ ತುಂಬುತ್ತಾರೆ. ಅವರು ತಮ್ಮ ಪತ್ರಿಕೆಯಲ್ಲಿ ಬರೀತಾ ಇರ್ತಾರೆ, ಸ್ವಾತಂತ್ರ್ಯ ಅನ್ನೋ ಒಂದು ವೃಕ್ಷಕ್ಕೆ ದೇಶಭಕ್ತರ ರಕ್ತವೇ ಪೋಷಕ ಜಲ ಅಂತ ಹೇಳ್ತಾರೆ. ಇದು ಅನೇಕರಿಗೆ ಪ್ರೇರಣೆಯನ್ನ ಕೊಡುತ್ತೆ ಈ ವಾಕ್ಯ. ಮುಂದೆ ಯೋಧರು, ಕ್ರಾಂತಿಕಾರಿಗಳನ್ನೆಲ್ಲ ಒಂದಾಗಿ ಕಂಡುಹಿಡಿದು ಸದೆ ಬಡಿಬೇಕು ಅಂತ ಬ್ರಿಟಿಷರು ಹೊಸದಾದ ಒಂದು ನೀತಿಯನ್ನ ಆರಂಭ ಮಾಡ್ತಾರೆ. ಅದನ್ನ ಪೊಲೀಸ್ ಆಕ್ಟ್ ಅಥವಾ ಭಾರತೀಯ ಪೊಲೀಸ್ ಕಾಯ್ದೆಯನ್ನ ಜಾರಿಗೊಳಿಸ್ತಾರೆ. ಇದಾದ ನಂತರ ಕಾನೂನಿನ ಹೆಸರಿಂದ ಅಥವಾ ಕಾನೂನಿನ ನೆಪದಿಂದ ಭಾರತದಲ್ಲಿ ಇದ್ದಂತಹ ಕ್ರಾಂತಿಕಾರಿಗಳು ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸಕ್ಕೆ ಆರಂಭ ಮಾಡ್ತಾರೆ. ಇವರ ಹುನ್ನಾರ ಏನು ಅಂತ ತಿಳ್ಕೊಂಡಂತಹ ಭಾರತೀಯರು ಚಿಂತನೆಗಳಿಂದ ಸಭೆಗಳನ್ನ ನಡೆಸಿ ಈ ವಿಷಯವನ್ನ, ಅಂದ್ರೆ ಹೇಗೆ ಒಂದು ಕಾನೂನಿನ ಮೂಲಕ ನಮ್ಮನ್ನ ಆಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ಎಲ್ಲರಿಗೂ ತಿಳಿಸಕ್ಕೆ ಆರಂಭ ಮಾಡ್ತಾರೆ. ಈ ಕ್ರಾಂತಿ ಮೊಳಗ್ತಾ ಇದ್ದ ಹಾಗೇನೆ ಒಂದ್ ಮತ್ತೊಂದೆಡೆ ಇದು ಕೂಡ ಆಗ್ತಾರೆ. ತುಂಬಾ ಆಶ್ಚರ್ಯ ಆಗೋದು ಏನಂತಂದ್ರೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟು ಜನ ತ್ಯಾಗ ಮಾಡಿದ್ರು ಅಥವಾ ಎಷ್ಟು ಜನ ಗಲ್ಲಿಗೆ ಏರಿಸಿದ್ರು, ಎಷ್ಟು ಜನರು ಸೆರೆಮನೆಗಳಲ್ಲಿ ಸತ್ರು ಅನ್ನುವಂಥ ವಾಸ್ತವ ವಿಚಾರ ನಾವು ಇತಿಹಾಸದಲ್ಲಿ ನಾವು ಓದಿರುವಂತ ಅಂದ್ರೆ ಶಿಕ್ಷಣದಲ್ಲಿ ಓದಿರುವಂತಹ ಇತಿಹಾಸದಲ್ಲಿ ನಮ್ಗೆ ಅರ್ಥನೇ ಆಗಲ್ಲ. ಆದ್ರೆ ಇದನ್ನ ಸ್ವತಃ
ಬ್ರಿಟಿಷ್ ಇತಿಹಾಸಕಾರರೇ ಬರೆದಿದ್ದಾರೆ. ಅವರಲ್ಲಿ ತುಂಬಾ ಪ್ರಮುಖವಾಗಿರುವಂತವರು ಚಾರ್ಲ್ಸ್ ಬಾಗ್ ಮತ್ತು ಟ್ರವೇಲಿಯನ್, ಹಾಗೆ ಜಾನ್ ಕೆ ಅಂತ ಅನ್ನೋರು. ಮೂರು ಕೂಡ ಇಲ್ಲಿಂದ ಅಂದ್ರೆ ಭಾರತದಿಂದ ಇಂಗ್ಲೆಂಡಿಗೆ ಹೋದ ನಂತರ ತಾವು ವರದಿಯನ್ನ ಕೊಡ್ತಾ ಇರ್ತಾರೆ. ಅವರು ಕೊಟ್ಟಂತ ವರದಿಯಲ್ಲಿ ಪ್ರತಿಯೊಂದು ಬಾರಿ ಪ್ರತಿಯೊಬ್ಬ ವೈಸ್ರಾಯ್ ಅಥವಾ ಗವರ್ನರ್ ಜನರಲ್ ಯಾರು ಭಾರತದಲ್ಲಿ ಇರ್ತಾನೆ ಅವನು ತನ್ನ ಅಧಿಕಾರಾವಧಿ ಮುಗಿದು ವಾಪಸ್ ಲಂಡನ್ಗೆ ಹೋದ ನಂತರ ಅವನು ಕೊಡ್ತಾ ಇದ್ದಂತ ವರದಿಯಲ್ಲಿ ತಾನು ಏನೇನೆಲ್ಲ ಮಾಡಿದ್ದಾನೆ ಅನ್ನೋದನ್ನ ಬರೀತಾ ಇರ್ತಾನೆ. ಹಾಗೆ ಲೆಕ್ಕ ಸಿಕ್ಕಿದಾಗ ತುಂಬಾ ಆಶ್ಚರ್ಯ ಆಗೋದು ಏನಂತಂದ್ರೆ, ಈ ದೇಶದ ಉದ್ದಗಲದಲ್ಲಿ ಹೆಚ್ಚು ಅಂದ್ರು ಸುಮಾರು 4 ಕೋಟಿಯಷ್ಟು ವೀರರು ಆ ಸಮಯದಲ್ಲಿ ಪ್ರಥಮ ಕ್ರಾಂತಿಯಿಂದ ಆರಂಭವಾಗಿ ಸ್ವಾತಂತ್ರ್ಯ ಸಂಗ್ರಾಮ ತೀವ್ರತರವಾದಂತ ತಿರುವನ್ನು ಪಡ್ಕೊಳ್ಳೋದ್ರೊಳಗೆ 4 ಕೋಟಿಯಷ್ಟು ವೀರರು, ಯೋಧರು, ಸ್ತ್ರೀಯರು, ಮಕ್ಕಳು ಮತ್ತೆ ಎಲ್ಲರೂ ಕೂಡ ಕ್ರಾಂತಿಯಲ್ಲಿ ತೊಡಗಿರ್ತಾರೆ. ಇನ್ನು ಮಹಿಳಾ ಕ್ರಾಂತಿ ಅಂತೂ ಅತ್ಯಂತ ಮಹತ್ತರವಾದದ್ದು. ಅವರಲ್ಲಿ ಮಹಾರಾಣಿ ಅವಂತಿಬಾಯಿ ಇದ್ಲು, ರಾಣಿ ಗಜ್ಮಾಲ್, ಮೌಲಿ ಲಿಯಾಖತ್ ಅಲಿ, ಅಜೀಮುಲ್ಲಾ, ಹೀಗೆ ಎಷ್ಟೋ ಜನ ತಮ್ಮ ತಮ್ಮ ಮನೆಗಳ ತಮ್ಮ ಸ್ವಂತ ಹಿತವನ್ನು ಪರಿವಾರವನ್ನು ಯೋಚಿಸದೆ ಯುದ್ಧಕ್ಕಾಗಿ ಸನ್ನದ್ಧರಾಗಿ ಹೋಗ್ತಿರ್ತಾರಂತೆ. ಹಾಗೆ ಆ ಸಮಯದಲ್ಲಿ ಮನೆಯಿಂದ ಏನೋ ಪುರುಷರು ಹೋಗಿ ಯುದ್ಧದಲ್ಲಿ ತೊಡಗ್ತಾ ಇದ್ರು, ಆದ್ರೆ ಮನೆಯಲ್ಲಿದ್ದಂತಹ ಮಕ್ಕಳು ಮಕ್ಕಳನ್ನ ಹುರಿದುಂಬಿಸಿ ನೀವು ಕೂಡ ಸೇರ್ಕೊಳ್ಳಿ ಅಂತ ಹೇಳ್ತಿದ್ರಂತೆ. ಯಾರು? ಮನೆಯಲ್ಲಿದ್ದಂತಹ ಮಾತೆಗಳು. ಮಾತೆಯರು ಏನ್ ಮಾಡ್ತಿದ್ರು ಅಂದ್ರೆ, ತಮ್ಮ ಸೋದರರು ಅಥವಾ ಮನೆಯವರು ಹೊರಗಡೆ ಹೋಗ್ತಿದ್ದಾಗ ಬಂದೂಕುಗಳಲ್ಲಿ ಕಾಡ್ತುಸುಗಳನ್ನ ತುಂಬಿಕೊಡ್ತಾ ಇದ್ರಂತೆ. ಹಾಗೇನಾದ್ರೂ ಅಗತ್ಯ ಬಿತ್ತು, ಇನ್ನೇನಾದ್ರೂ ಆಗ್ತಾ ಇದೆ ಅಂತ ಅನಿಸ್ದಾಗ ಸ್ವತಃ ತಾವೇ ಕತ್ತಿ ಗುರಾಣಿಯನ್ನ ಹಿಡಿದು ರಣರಂಗಕ್ಕೆ ಧಾವಿಸ್ತಿದ್ರು. ಇದು ಭಾರತದಲ್ಲಿ ಇದ್ದಂತ ಕ್ರಾಂತಿಯಿಂದ ಉಂಟಾದಂತಹ ಒಂದು ತಿರುವು. ಹಾಗಾದ್ರೆ ಎಷ್ಟು ಜನ ಬಲಿಯಾಗಿರಬಹುದು? ಇದನ್ನ ಸ್ವತಃ ಬ್ರಿಟಿಷರೇ ತಮ್ಮ ದಾಖಲೆಗಳಲ್ಲಿ ಬರೆದಿದ್ದಾರೆ. ಅಂದ್ರೆ ನಮ್ಮ ದಾಖಲೆಗಳಲ್ಲಿ ಸಿಗೋದಕ್ಕಿಂತ ಹೆಚ್ಚಾಗಿ ಮಾಹಿತಿ ಬ್ರಿಟಿಷರು ತಮ್ಮ ದಾಖಲೆಗಳಲ್ಲಿ ಲಂಡನ್ನಿನಲ್ಲಿ ಹೌಸ್ ಆಫ್ ಕಾಮನ್ಸ್ ಲೈಬ್ರರಿಯಲ್ಲಿ ದಾಖಲು ಮಾಡಿದ್ದಾರೆ. ಒಂದು ದಾಖಲೆಯ ಪ್ರಕಾರ 1857 ಆರಂಭವಾಗಿ ಸ್ವಾತಂತ್ರ್ಯ ಬರೋದ್ರೊಳಗೆ 732780 ಜನ ಹೋರಾಟಗಾರರು, ಕ್ರಾಂತಿಕಾರಿಗಳನ್ನ ಬ್ರಿಟಿಷರು ಭಾರತ ಹಾಗೂ ಇಂಗ್ಲೆಂಡ್ನ ಜೈಲುಗಳಲ್ಲಿ ನೇಣುಗಂಬಕ್ಕೇರಿಸಿದ್ರು. ನಾನು ಹೇಳ್ತಾ ಇರುವಂತಹ ಸಂಖ್ಯೆ ನೇಣುಗಂಬಕ್ಕೇರಿರುವಂತಹ ಸಂಖ್ಯೆ, 732780 ಕ್ರಾಂತಿಕಾರಿಗಳು, ಹೋರಾಟಗಾರರು. ಇದಲ್ಲದೆ ಸಾವಿರಾರು ಯುವಕರನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ, ಕಂಡಲ್ಲಿ ಅವರನ್ನ ಕಾನೂನಿನ ನೆಪದಲ್ಲಿ ಗುಂಡಿಟ್ಟು ಸಾಯಿಸ್ತಾರೆ, ಹೀಗೆ ಬಂದೂಕಿಗೆ ಬಲಿಯಾಗ್ತಾರೆ. ಸೆರೆಮನೆಗಳಲ್ಲಿ ಚಿತ್ರಹಿಂಸೆಗಳಿಂದ ನಿರಾಹಾರವಾಗಿ ಸತ್ತವರಿದ್ದಾರೆ. ಅವರ ಸಂಖ್ಯೆ ಎಷ್ಟಿರಬಹುದು ಅಂದ್ರೆ, ಬ್ರಿಟಿಷರೇ ಹೇಳ್ತಾರೆ 450,000 ಜನ ಸೆರೆಮನೆಗಳಲ್ಲಿ ಚಿತ್ರಹಿಂಸೆಗಳಿಂದ ನಿರಾಹಾರವಾಗಿ ಸತ್ತರು. ಹಾಗಿದ್ಮೇಲೆ ಸ್ವಾತಂತ್ರ್ಯದ ಪ್ರಾಪ್ತಿಯಾಗಿದ್ದು ಲಕ್ಷಾಂತರ ಜನರ ತ್ಯಾಗ ಬಲಿದಾನ. ಅಂದ್ರೆ ಸ್ವಾತಂತ್ರ್ಯ ಅನ್ನೋದು ಸುಮ್ಮನೆ ಬರಲಿಲ್ಲ ಅನ್ನೋದಕ್ಕೆ ಇದು ಪುರಾವೆ. ಈ ಪುರಾವೆಗೆ ನಾವು ಎಷ್ಟು ದೂರ ಹೋಗ್ಬೇಕಾಗಿಲ್ಲ, ಸ್ವತಃ ಬ್ರಿಟಿಷರೇ ತಮ್ಮ ದಾಖಲೆಗಳಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ತಿರುವನ್ನ ಪಡ್ಕೊಳ್ತಾ ಹೋದಾಗ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮತ್ತೊಂದು ತಿರುವನ್ನ ಕೊಟ್ಟವರು ಬಾಲಗಂಗಾಧರ ತಿಲಕ್ ಅವರು. ಅವರು ಗಣಪತಿ ಹಬ್ಬವನ್ನ ಸಾರ್ವಜನಿಕ ಉತ್ಸವವನ್ನಾಗಿ ಮಾಡಿದ್ರ ಉದ್ದೇಶನೇ ಅದು. ಆ ನೆಪದಲ್ಲಿ ಎಲ್ಲರೂ ಸೇರಿದಾಗ ಬ್ರಿಟಿಷರಿಗೆ ಅರ್ಥವಾಗದಂತಹ ಸೂಚನೆಗಳನ್ನ ಕೊಟ್ಟು ಮುಂದಿನ ಹೆಜ್ಜೆಗಳನ್ನ ಹೇಗಿರಿಸ್ಬೇಕು ಅನ್ನೋದನ್ನ ಅವರು ಸೂಚಿಸ್ತಾ ಇದ್ರಂತೆ. ಇದರ ಜೊತೆಗೆ ತಿಲಕರು ಮಾಡಿದಂತಹ ಮಹತ್ ಕಾರ್ಯಗಳಲ್ಲಿ ಸ್ವದೇಶಿ ಚಳವಳಿ, ಸ್ವದೇಶಿ ಚಳವಳಿಯ ನೇತಾರರು ಅಂತ ಅವರನ್ನೇ ಮೊದಲಿಗೆ ಭಾರತದ ಇತಿಹಾಸ ಗುರುತಿಸಿಕೊಂಡಿದ್ದು. ಇದಕ್ಕೆ ತುಂಬಾ ಮುಖ್ಯವಾದ ಕಾರಣ ಏನಂದ್ರೆ ಬಂಗಾಲದ ವಿಭಜನೆ. ಈ ಬಂಗಾಳ ವಿಭಜನೆ ಆದಂತಹ ಸಂದರ್ಭದಲ್ಲಿ ಭಾರತೀಯರಿಗೆ ಬ್ರಿಟಿಷರ ಹುನ್ನಾರ ಅರಿವಾಗತ್ತೆ. ಅದು ಕೇವಲ ಬಂಗಾಲದ ವಿಭಜನೆ ಅಲ್ಲ, ಭಾರತದಲ್ಲಿ ಐಕ್ಯತೆಯಿಂದ ಕೂಡಿದ್ದಂತಹ ಅಥವಾ ಜೀವನ ಮಾಡ್ತಾ ಇದ್ದಂತಹ ವಾಸಿಸ್ತಾ ಇದ್ದಂತಹ ಭಾರತದಲ್ಲಿದ್ದ ಹಿಂದೂ ಮುಸ್ಲಿಮರನ್ನ ಬೇರೆ ಮಾಡೋದು, ಅವರಿಗೆ ವಿವಿಧ ನೀತಿ ಕಾಯ್ದೆಗಳನ್ನ ಕೊಡೋದು, ಇದರ ಮೂಲಕ ಬಂಗಾಲದ ವಿಭಜನೆಗೆ ಘೋಷಣೆ ಕೊಡತ್ತೆ 1905 ಬ್ರಿಟಿಷ್ ಸರ್ಕಾರ. ಆಗ ಸುರೇಂದ್ರನಾಥ್ ಬ್ಯಾನರ್ಜಿ, ಭೂಪೇಂದ್ರ ಬಸು ಮತ್ತೆ ಕಾಸಿಂ ಬಜಾರ್ನ ದೊರೆ ರಾಜ ಮುನೀಂದ್ರ ಚಂದ್ರ ಇವರೆಲ್ಲರೂ ಬಂಗಾಲದ ನಾಯಕರು. ಈ ಚಳವಳಿಯ ಅಂದ್ರೆ ಭಂಗ ಚಳವಳಿಯ ಮೂಲಕ ಇದರ ಈ ವಿಭಜನೆಯ ವಿರುದ್ಧ ಹೋರಾಟಕ್ಕೆ ನಿಂತ್ಕೋತಾರೆ. ಆಗ ಎಷ್ಟು ಒತ್ತಡ ಬರುತ್ತೆ ಅಂತಂದ್ರೆ, ಲಾರ್ಡ್ ಕರ್ಜನ್ಗೆ ಯಾವುದೋ ಒಂದು ಹಂತದಲ್ಲಿ ನಾವು ಇದನ್ನ ಈ ವಿಭಜನೆಯನ್ನ ಕೈ ಬಿಡೋದಾ ಅನ್ನೋ ಒಂದು ತೀರ್ಮಾನಕ್ಕೆ ಅವನು ಇನ್ನೇನ್ ಬಂದ್ಬಿಟ್ಟಿದ್ದ. ಆದ್ರೆ ಮತ್ತೊಮ್ಮೆ ಅವನಿಗೆ ಅಲ್ಲಿ ಇಂಗ್ಲೆಂಡ್ನಿಂದ ಬರುವಂತಹ ಒಂದು ಪ್ರೆಷರ್ ನಿಂದಾಗಿ ಅವನು ಮತ್ತೆ ಅದನ್ನ ಮುಂದೆ ತಗೊಂಡು ಹೋಗ್ತಾನೆ. ಆದ್ರೆ ಇದನ್ನ ನಾಗರಿಕರ ಗಮನಕ್ಕೆ ತರಬೇಕು ಅಂತ ಅಂದ್ಬಿಟ್ಟು ರಕ್ಷಾಬಂಧನದ ಆರಂಭ ಮಾಡ್ತಾರೆ. ನಾವ್ ಏನನ್ನ ಇವತ್ತು ರಕ್ಷಾಬಂಧನ ಅಂತ ಆಚರಿಸ್ತಾ ಇದೀವಿ,
ಅದು ಕೂಡ ಒಂದು ನೆಪ ಆಗುತ್ತೆ. ಅಂದ್ರೆ ಭಾರತೀಯ ಸನಾತನ ಪರಂಪರೆಯಲ್ಲಿ ಇದ್ದಂತಹ ಎಲ್ಲ ಉತ್ಸವಗಳ ಹಬ್ಬಗಳು ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪೂರಕವಾಗೋ ರೀತಿ ನಮ್ಮ ನಾಯಕರು ನೋಡ್ಕೊಳ್ತಾರೆ. ಕೊನೆಗೆ ಇದಕ್ಕೆ ಮತ್ತೊಂದು ಮಹತ್ತರವಾದ ತಿರುವು ಕೊಟ್ಟಿದ್ದು ವಂದೇ ಮಾತರಂ. ಈ ವಂದೇ ಮಾತರಂ ಅನ್ನೋದು ಕೇವಲ ಘೋಷಣೆ ಅಲ್ಲ, ಇದು ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನ ನಡೆಸುತ್ತೆ, ಆಂಗ್ಲ ಸಾಮ್ರಾಜ್ಯವನ್ನ ನಡೆಸುತ್ತೆ. ಆಗ 1905 ಜುಲೈ 20ರಿಂದ ಬಹಿರಂಗ ಆಗುತ್ತಲ್ಲ ಲಾರ್ಡ್ ಕರ್ಜನ್ ಇಂದ ಬಂಗಾಳ ವಿಭಜನೆ, ಆಗ 7.80 ಕೋಟಿ ಜನಸಂಖ್ಯೆಯನ್ನ ಹೊಂದಿದ್ದಂತಹ ಭಾರತದ ಅತೀ ದೊಡ್ಡ ಪ್ರಾಂತವಾಗಿದ್ದು ಬಂಗಾಳ. ಈ ಐಕ್ಯತೆಗೆ ಭಂಗ ಮಾಡಬೇಕು ಅಂತ ಅವನು ಒಂದು ಕಡೆ ಯೋಚನೆ ಮಾಡಿದ್ರೆ, ಮತ್ತೊಂದು ಕಡೆ ಇದಕ್ಕೆ ಸೆಡ್ಡು ಹೊಡೆದ ಹಾಗೆ ಯಾವ ವಂದೇ ಮಾತರಂ ಗೀತೆಯನ್ನ ರಚಿಸ್ತಾರೆ, ಅದೇ ವಂದೇ ಮಾತರಂ ಗೀತೆಯಲ್ಲಿ ಬಂದಂತಹ ಆ ವಂದೇ ಮಾತರಂ ಅನ್ನುವಂಥದ್ದು ಘೋಷಣೆ ಆಗತ್ತೆ. ಅದು ಯಾವ ರೀತಿಯ ಘೋಷಣೆ ಆಗುತ್ತೆ ಅಂದ್ರೆ, ಪ್ರತಿಯೊಬ್ಬ ಸೈನಿಕ ಹೋರಾಟಗಾರ ಅವನ ಬಾಯಲ್ಲಿ ಬರ್ತಾ ಇದ್ದಿದ್ದೆ ವಂದೇ ಮಾತರಂ ಅಂತ. ಈ ಗೀತೆಯ ಕರ್ತೃ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಅವರು ಸಾಹಿತ್ಯದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯನ್ನ ಕೊಟ್ಟಂತ ಮಹನೀಯರು. ಅವರು ಬಂಗೋದರ್ಶನ್ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಆ ಬಂಗೋದರ್ಶನ್ ಪತ್ರಿಕೆಯಲ್ಲೂ ಕೂಡ ವೈಚಾರಿಕ ಕ್ರಾಂತಿಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಆನಂದ ಮಠ ಅನ್ನೋಂಥ ಪತ್ರಿಕೆಯಲ್ಲಿ ಕ್ರಾಂತಿಕಾರಿಕ ಚಿಂತನೆಗಳ ಪ್ರಬಂಧವನ್ನ ರಚಿಸ್ತಾರೆ. ಅದರಲ್ಲಿ ಈ ಹಾಡು ಕೂಡ ಒಂದೇ ಮಾತ್ರ ಗೀತೆ ಕೂಡ ಪ್ರಮುಖವಾಗಿ ಬರುತ್ತೆ. ಈ ಗೀತೆಯ ಪ್ರತಿ ಒಂದು ಸಾಲನ್ನ ಸರಳಗೊಳಿಸಿ ಇನ್ನಷ್ಟು ಸ್ಫೂರ್ತಿಯನ್ನ ಕೊಡುವಂತಹ ತಾಯಿ ಭಾರತಾಂಬೆಯ ವರ್ಣನೆ ಏನಿದೆ, ಲಕ್ಷ್ಮಿ, ದುರ್ಗೆ, ಸರಸ್ವತಿ, ಅವಳೆ, ಗುಣಸಂಪನ್ನೆ, ಸಸ್ಯ ಸಮೃದ್ಧಿ ನೀಡುವಂತಹ ದೇವತೆ, ಹೀಗೆ ಪ್ರಾಚೀನ ಅರ್ವಾಚೀನ ಪರಂಪರೆಯನ್ನ ಪುನರುತ್ಥಾನಗೊಳಿಸಿದಂಥ ಗೀತೆ, ಜೊತೆಗೆ ಕ್ರಾಂತಿಗೆ ಇನ್ನಷ್ಟು ತೀವ್ರತೆಯನ್ನ ತಂದಂತ ಗೀತೆ. ಇದು ಮುಂದೆ ರಣಮಂತ್ರ ಆಗುತ್ತೆ ಅನ್ನುವಂತಹ ಭಯ ಬ್ರಿಟಿಷರಿಗೆ ಕಾಡತ್ತೆ. ಹಾಗೆ ಮುಂದೆ ಈ ಗೀತೆ ಹೇಗೆ ಪ್ರೇರಣೆ ಗೀತೆ ಆಗ್ತಿದೆ, ಇದನ್ನ ಮುಂದುವರಿಸಿದ್ರೆ ಭಾರತವನ್ನ ಒಡೆದು ಆಳುವಂತ ತಮ್ಮ ಯಾವ ಒಂದು ನಿಲುವಿದೆ, ಈ ನಿಲುವಿಗೂ ಕೂಡ ಧಕ್ಕೆ ಆಗುತ್ತೆ ಅನ್ನೋದನ್ನ ಆಗ್ಲೇ ಬ್ರಿಟಿಷರು ಅವ್ರ ಮನ ಕಾಣ್ತಾರೆ. ಮುಂದೆ ಒಂದೇ ಮಾತರಂ ಗೀತೆ ರಾಷ್ಟ್ರಗಾನವಾಗತ್ತೆ ಹೊರತು ರಾಷ್ಟ್ರಗೀತೆ ಆಗ್ಬಾರದು ಅನ್ನೋದು ಆಗ್ಲೇ ನಡೆದಂತಹ ಒಂದು ಹುನ್ನಾರ. ಒಂದೇ ಮಾತರಂ ಗೀತೆಯನ್ನ ಆಲಿಸ್ತಾ ಇದ್ರೆ, ಅಂದ್ರೆ ಕೇಳ್ತಾ ಇದ್ರೆ ಭಾರತೀಯರಲ್ಲಿ ಕ್ರಾಂತಿಯ ಕಹಳೆ ಮೊಳಗೋದು ಒಂದೇ ಹಣ್ಣು, ನರ ನಾಡಿಗಳಲ್ಲಿ ಚೈತನ್ಯದ ಧಾರೆ ಹರಿತಾ ಇತ್ತಂತೆ. ಎಲ್ಲಿವರೆಗೆ ಅಂತಂದ್ರೆ, ನೇಣುಗಂಬಕ್ಕೇರಿದಂತಹ ಅನೇಕ ಕ್ರಾಂತಿಕಾರಿಗಳು, ಅದರಲ್ಲಿ ಅತ್ಯಂತ ಕಿರಿಯ ನೆನೆಸಿದ್ದ ಕ್ರಾಂತಿಕಾರಿ ಖುದಿರಾಮ್ ಬೋಸ್, ಅವನು ಕೂಡ ನೇಣುಗಂಬಕ್ಕೇರಿದಾಗ ಕೊನೆಯ ವಾಕ್ಯ ಅವನು ಹೇಳಿದ್ದು ಒಂದೇ ಮಾತರಂ ಅಂತ. ಈ ಧ್ಯೇಯ ವಾಕ್ಯ ಯಾವ ಕ್ರಾಂತಿಕಾರಿ ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ತನ್ನ ಕೊನೆಯುಸಿರಿ ಎಳೆಯುವಾಗ ಅವನು ಒಂದೇ ಮಾತರಂ ಅಂತ ಕೂಗಿದ ಕೂಡಲೇ ಇನ್ನಷ್ಟು ಸಿಟ್ಟು ಬಂದು ಕಣ್ಮುಂದೆ ಕಂಡಂತಹ ಎಲ್ಲರನ್ನ ಸಾಯಿಸ್ತಾ ಇರ್ತಾರೆ. ಆ ರೀತಿಯಲ್ಲಿ ಇದು ಪ್ರಭಾವ ಬೀರ್ತು. ಹೀಗೆ ಒಬ್ಬೊಬ್ಬರಾಗಿ ಕ್ರಾಂತಿಕಾರಿಗಳನ್ನ ನೇಣುಗಂಬಗೇರಿಸ್ತಾ ಇದ್ದಾಗ ತುಂಬಾ ಮನಸ್ಸಿಗೆ ಪ್ರಭಾವವನ್ನ ಬೀರಿ ಅದರಿಂದ ನೊಂದು ಬೇರೆ ರೀತಿಯಲ್ಲಿ ಇವ್ರನ್ನ ಎದುರಿಸ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂತಹ ಪ್ರಮುಖ ಕ್ರಾಂತಿಕಾರಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಅವರು. ಅವರು ಮಿತ್ರ ಮೇಳ ಅನ್ನೋ ಒಂದು ಸಂಘಟನೆಯನ್ನ ಕೂಡ ಹಾಕಿ ಎಲ್ಲರನ್ನ ಸಕ್ರಿಯರಾಗಿಸುತ್ತಾರೆ. 1908ರಲ್ಲಿ ಅವರು ಒಂದು ಕೃತಿಯನ್ನ ಬರೀತಾರೆ, ಅದರ ಹೆಸರು ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ. ಆ ಕೃತಿಯನ್ನ ಓದಿದ ಎಲ್ಲರಿಗೂ ಕೂಡ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಒಂದು ಕಡೆ ಇದಾಗಿದ್ದಾಗ ಇದು ಇಂಗ್ಲೆಂಡ್ ನಲ್ಲಿ ನಡೀತಾ ಇರುತ್ತೆ, ಮಿತ್ರ ಮೇಳ ಅನ್ನೋಂಥ ಒಂದು ಸಂಘಟನೆಯಲ್ಲಿ ಭಾರತದಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಿ ಅಲ್ಲಿ ವಿದ್ಯೆಯನ್ನ ಕಲಿತು ಮುಂದೆ ಅಲ್ಲಿದ್ದಂತಹ ಎಲ್ಲ ಕ್ರಾಂತಿಕಾರಿಗಳನ್ನ ಒಟ್ಟುಗೂಡಿಸುವಂತಹ ಅನೇಕ ನವ ಯುವಕರಿಗೆ ಇವರು ಸ್ಫೂರ್ತಿದಾಯಕರಾಗ್ತಾರೆ. ಅವರಲ್ಲಿ ಅತ್ಯಂತ ಪ್ರಮುಖ ಕ್ರಾಂತಿಕಾರಿ ಮದನ್ ಲಾಲ್ ಢೀಂಗ್ರಾ. ಅವನು ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಜನ್, ಅವನ ಹೆಸರು ಸಂಪೂರ್ಣ ಹೆಸರು ಕರ್ಜನ್ ಬಿಲ್ಲೆ. ದುರದೃಷ್ಟವಶಾತ್ ನೋಡಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ನಂತರವೂ ಕೂಡ ನಾವು ಅನೇಕ ವಿಚಾರಗಳನ್ನ ಬದಲಿಸಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಎಷ್ಟೋ ರಸ್ತೆಗಳು, ಇವತ್ತಿಗೂ ಮೈಸೂರಿನಂತಹ ಒಂದು ಪಾರಂಪರಿಕ ನಗರಿಯಲ್ಲೂ ಕೂಡ ಎಷ್ಟೋ ರಸ್ತೆಗಳು ಬ್ರಿಟಿಷರ ಕಾಲದಲ್ಲಿ ನಾಮಕರಣಗೊಂಡು ಹಾಗೆ ಮುಂದುವರೆದಿವೆ. ಕರ್ಜನ್ ಪಾರ್ಕ್ ಆಗಿರ್ಬಹುದು, ಇರ್ವಿನ್ ರೋಡ್ ಇರ್ಬಹುದು, ಈ ಎಲ್ಲವೂ ಭಾರತದಲ್ಲಿ ವಸಾಹತುಶಾಹಿ ಆಳ್ವಿಕೆಯನ್ನ ನಡೆಸಿ ನೆರೆದಂತಹ ಬ್ರಿಟಿಷ್ ಅಧಿಕಾರಿಗಳ ಹೆಸರುಗಳು. ಅವರಲ್ಲಿ ತುಂಬಾ ಪ್ರಮುಖನಾಗಿದ್ದಂತಹ ಲಾರ್ಡ್ ಕರ್ಜನ್ ವಿಲಿಯನ್ನ ಹತ್ಯೆಗೈದಿದ್ದು ಮದನ್ ಲಾಲ್ ಢೀಂಗ್ರಾ. ಇದೇ ಕಾರಣಕ್ಕೆ ಅವನ ಮೇಲೆ ಮರಣ ದಂಡನೆಯನ್ನ ವಿಧಿಸಲಾಗುತ್ತೆ. ಆದ್ರೆ ಸಾವರ್ಕರ್ ಅವರು ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರೆ. ಮುಂದೆ ಸಾವರ್ಕರ್ ಅವ್ರನ್ನ ಬಂಧಿಸಿ ಮುಂದಿನ ಕ್ರಮಕ್ಕೆ ಅವ್ರನ್ನ ಭಾರತಕ್ಕೆ ಕಳಿಸ್ತಾರೆ. ಜುಲೈ 8, 1910 ಸಾವರ್ಕರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತ ಹಡಗು ಪೋರ್ಟ್ ಆಫ್ ಮಾರ್ಸೆಲಿಸ್ ಸಮೀಪ ಬರುತ್ತೆ.
ಫ್ರಾನ್ಸ್ ನಲ್ಲಿ ಅಲ್ಲಿಂದ ನಮ್ಗೆಲ್ಲ ಗೊತ್ತಿರೋ ಹಾಗೆ ಐತಿಹಾಸಿಕ ಒಂದು ಏನು ಜಿಗಿತ ಆಯ್ತು ಅವರು, ಅದೇ ಬೃಹತ್ತಾದ ದೋಣಿಯಿಂದ ಸಮುದ್ರದಲ್ಲಿ ಅವರು ಜಿಗಿದು ಅಂತಹ ಒಂದು ಕೊರೆಯುವಂತಹ ಚಳಿಯಲ್ಲಿ ಆ ನೀರಿನಲ್ಲಿ ಈಜಿ ಫ್ರಾನ್ಸ್ ಸೇರ್ತಾರೆ. ಆದ್ರೆ ಫ್ರಾನ್ಸ್ ನಲ್ಲಿ ಅವ್ರನ್ನ ಬಂಧಿಸಿ ಭಾರತಕ್ಕೆ ಕರೆತರ್ತಾರೆ. ಮುಂದೆ ಎರವಾಡ ಜೈಲಿನಲ್ಲಿ ಅವ್ರನ್ನ ಇಡ್ತಾರೆ. ನ್ಯಾಯಾಲಯದ ಪ್ರಕ್ರಿಯೆಗಳು ನಡೀತಾನೆ ಇರುತ್ತೆ, ಅನೇಕ ದಿನಗಳು ಅನೇಕ ತಿಂಗಳುಗಳು ನಡೆಯುತ್ತೆ. ಕೊನೆಗೆ ಜುಲೈ 4, 1911 ಕ್ರಾಂತಿಕಾರಿ ಚಟುವಟಿಕೆಗಳ ಅಡಿಯಲ್ಲಿ 50 ವರ್ಷ ಇಲ್ಲಿ ನಡೆದಂತಹ ಒಂದು ಘಟನೆ ಇತಿಹಾಸದಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಘಟನೆ ನ್ಯಾಯಾಲಯದಲ್ಲಿ ನಡೆಯೋದು. ಇವರಿಗೆ ಕ್ರಾಂತಿಕಾರಿಗಳ ಚಟುವಟಿಕೆಗಳ ಅಡಿಯಲ್ಲಿ 50 ವರ್ಷಗಳ ಸೆರೆವಾಸದ ಶಿಕ್ಷೆ ಅಂತ ಹೇಳ್ತಾರೆ. ಕೋರ್ಟ್ ಅಲ್ಲಿ ಏನೋ ಈ ತೀರ್ಪು ಬರುತ್ತೆ, ಇಡೀ ಕೋರ್ಟ್ ಸ್ತಬ್ಧವಾಗಿರುತ್ತೆ. ಅಲ್ಲಿ ಒಂದು ಸೂಜಿ ಬಿದ್ದಾಗ ಆಗುವಂತಹ ಶಬ್ದದಷ್ಟು ಶಬ್ದವಿಲ್ಲದಂತಹ ಒಂದು ಮೌನ ಇರುತ್ತೆ. ಇದಕ್ಕಿಂತ ಹಾಗೆ ಈ ತೀರ್ಪನ್ನ ಕೇಳಿದ ತಕ್ಷಣ ಸಾವರ್ಕರ್ ಅವರು ನಗ್ತಾರಂತೆ. ನ್ಯಾಯಾಧೀಶರು ಕೇಳ್ತಾರೆ, ಈ ನಗು ಯಾಕೆ, ಈ ನಗು ಹಿಂದಿರುವಂತಹ ಮರ್ಮ ಏನು ಅಂತ. ಆಗ ಸಾವರ್ಕರ್ ಹೇಳ್ತಾರೆ, 50 ವರ್ಷಗಳು ನನ್ನನ್ನ ಕಾರಾಗೃಹದಲ್ಲಿ ಇರಿಸಕ್ಕೆ ಬ್ರಿಟಿಷರು ಭಾರತದಲ್ಲಿ ಇದ್ರೆ ತಾನೆ ಅಂತ ಕೇಳಿ ನಗ್ತಾರೆ. ಇದು ಅವರಲ್ಲಿದ್ದಂತ ಒಂದು ಆತ್ಮವಿಶ್ವಾಸ. ತುಂಬಾ ಮುಖ್ಯವಾದದ್ದು ಕ್ರಾಂತಿಕಾರಿಗಳಿಗೆ, ಭಾರತ ಒಂದಲ್ಲ ಒಂದು ದಿನ ಸ್ವಾತಂತ್ರ್ಯ ಹೊಂದೇ ಹೊಂದುತ್ತೆ, ಖಂಡಿತ ಸ್ವತಂತ್ರ ದೇಶ ಆಗುತ್ತೆ ಅಂತ ಅನ್ನೊಂದು ಅಚಲವಾದ ನಂಬಿಕೆ. ಈ ನಂಬಿಕೆ ಭಗತ್ ಸಿಂಗ್ ನಲ್ಲೂ ಇತ್ತು. ಭಗತ್ ಸಿಂಗ್ ಅಂದ ಕೂಡಲೇ ನಮ್ಗೆ ನೆನಪಾಗೋದು ಭಗತ್ ಸಿಂಗ್ ಕ್ರಾಂತಿಯ ಹಿಂದಿದ್ದ ಉದ್ದೇಶಗಳು. ಭಾರತದ ಇತಿಹಾಸದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಅತ್ಯಂತ ಕರಾಳವಾದ ದಿನ ಜಲಿಯನ್ವಾಲಾಬಾಗ್ ಹತ್ಯಾಕಾಂಡ. 1919 ಜಲಿಯನ್ವಾಲಾಬಾಗ್ ಎನ್ನುವಂತಹ ಒಂದು ತೋಟದಲ್ಲಿ ಮೈದಾನ, ಒಂದು ಬೃಹತ್ ಮೈದಾನ ಇರುತ್ತೆ, ಸುಮಾರು 20,000 ಜನರು ತುಂಬಿದ್ದಂತಹ ಶಾಂತಿಯುತವಾದಂತಹ ಸಭೆ ನಡೆಸ್ತಾ ಇದ್ದಂತಹ ಆ ಮೈದಾನದಲ್ಲಿ ಡಯರ್ ಎನ್ನುವವನ ಆದೇಶದ ಮೇರೆಗೆ ಡ್ವಯರ್ ಎನ್ನುವ ಅಧಿಕಾರಿ 18 ನಿಮಿಷಗಳ ಕಾಲ ಸತತವಾಗಿ ಗುಂಡಿನ ಮಳೆಗೆರೆದ ತನ್ನ ಸೈನಿಕರಿಗೆ ಆಜ್ಞೆಯನ್ನ ಕೊಡ್ತಾನೆ, ಕಂಡ ಕಂಡಲ್ಲಿ ಗುಂಡನ್ನ ಹಾರಿಸಿ ಸಿಕ್ಕ ಸಿಕ್ಕವ್ರನ್ನ ಸಾಯಿಸಿ ಅಂತ. ಅಲ್ಲಿದ್ದ ಒಂದು ಬೃಹತ್ತಾದ ಬಾಗಿಲ ದ್ವಾರವನ್ನ ಮುಚ್ಚುತ್ತಾರೆ. ಅವನು ಯಾವ ರೀತಿಯ ಒಬ್ಬ ಪೈಶಾಚಿಕ ಮನಸ್ಥಿತಿಯ ವ್ಯಕ್ತಿ ಅಂತಂದ್ರೆ, ಒಂದು ಕಡೆ ದ್ವಾರವನ್ನ ಮುಚ್ಚಲಾಗತ್ತೆ, ಮತ್ತೊಂದ್ ಕಡೆ ತಪ್ಪಿಸ್ಕೊಂಡು ಹೋಗಕ್ ಹೊರಗಡೆ ಹೋಗಕ್ಕಾಗದೆ ವಯಸ್ಸಾದ ವೃದ್ಧರು ಪುಟ್ಟ ಮಕ್ಕಳು ಎಲ್ಲರೂ ಚೀತ್ಕಾರ ಚೀರಿಡ್ತಾ ಇದ್ರೆ ಕಾಲ್ ತುಡಿತಕ್ಕೆ ಸಿಲುಕಿನೇ ಅದು ಎಷ್ಟೋ ಜನ ಸತ್ತೋಗ್ತಾರೆ. ಇಷ್ಟೆಲ್ಲಾ ನಡೆದ ನಂತರವೂ ಕೂಡ, ಹತ್ಯಾಕಾಂಡ ನಡೆದ ನಂತರ ಕೂಡ ಅನೇಕರು ಅಲ್ಲಿ ತಪ್ಪಿಸ್ಕೊಳಕ್ ಹೋಗಕ್ಕಾಗದೆ ಅಲ್ಲಿದ್ದ ಬಾವಿಗಳಲ್ಲಿ ಧುಮುಕಿ ತಮ್ಮ ಇಳಿವಿಕೆ ಗೊತ್ತಾಗದ ಹಾಗೆ ಬಚ್ಚಿಟ್ಕೊಳ್ತಾರೆ. ಅವರಲ್ಲಿ ಒಬ್ಬ ಪುಟ್ಟ ಬಾಲಕ ಇರ್ತಾನೆ. ಆ ಪುಟ್ಟ ಬಾಲಕ ಆ ಘಟನೆ ನಡೆದಾಗ ಪ್ರತ್ಯಕ್ಷ ಸಾಕ್ಷಿಯಾಗಿರ್ತಾನೆ. ಅವನು ಅಲ್ಲಿ ಇದ್ದಂಥ ಒಂದು ಅನಾಥಾಲಯದ ಪುಟ್ಟ ಬಾಲಕ. ಅವನನ್ನ ನೀರು ನಡೀತಾ ಇದ್ದಂತಹ ಸಭೆಯಲ್ಲಿ ಎಲ್ರಿಗೂ ನೀರನ್ನ ಕೊಡಕ್ಕೆ ಅಂತ ಉದ್ದೇಶದಿಂದ ಕರ್ಕೊಂಡು ಬಂದಿರ್ತಾರೆ. ಆ ಪುಟ್ಟ ಬಾಲಕ ನಡೆದಂತಹ ಘಟನೆಯನ್ನ ನೋಡ್ತಾನೆ, ಅವನಿಗೆ ತುಂಬಾ ಮನಸ್ಸಿಗೆ ತಟ್ಟಿತು. ಆ ಡಯರ್ ಅನ್ನುವಂತಹ ವ್ಯಕ್ತಿ ತನ್ನ ಕಾರ್ಯವನ್ನ ಸಮರ್ಥಿಸ್ಕೊಳ್ಳೋದಲ್ಲದೆ ಅವನು ನೀಡಿದಂತ ಹೇಳಿಕೆ, ಇಲ್ಲಿ ಹತ್ಯಾಕಾಂಡವನ್ನ ನಡೆಸಿ ಅಲ್ಲಿಂದ ಹೊರಗಡೆ ನಡೀತಾ ಅವನು, ಒಬ್ಬ ರಾಜ ಹೇಗೆ ಅರಮನೆಯಲ್ಲಿ ನಡ್ಕೊಂಡು ಹೋಗ್ತಾನೋ ಆ ರೀತಿ ನಡ್ಕೊಂಡು ಹೋಗ್ತಾನಂತೆ, ರಸ್ತೆಗಳನ್ನ ನೋಡಿ ನಗ್ತಾ ಹೋಗ್ತಾನಂತೆ. ಹೋಗವಾಗ ಅವನ್ ಏನ್ ಹೇಳ್ತಾನೆ, ನಾನು ಮಾಡಿರೋಂಥ ಕೆಲಸ ಮಹತ್ತಾದ ಕೆಲಸ, ನನ್ನ ಹತ್ರ ಏನಾದ್ರೆ ಇನ್ನಷ್ಟು ಮದ್ದುಗುಂಡುಗಳಿದ್ರೆ ಇನ್ನಷ್ಟು ಜನರನ್ನ ಸಾಯಿಸ ಇಲ್ಲಿಂದ ಹೊರಡ್ತಿದ್ದೆ ಅಂತ. ಇಂಥ ಪೈಶಾಚಿಕ ಮನಸ್ಥಿತಿ ಒಬ್ಬ ಸರ್ವಾಧಿಕಾರಿ ಇವನ್ನ ನೋಡಿದಾಗ ಇವನನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು ಅನ್ನೋಂಥ ಒಂದು ಉದ್ದೇಶ ಆ ಪುಟ್ಟ ಬಾಲಕನಿಗೆ ಬರುತ್ತೆ. ಮುಂದೆ ಅವನೇ ಇದೇ ಅಧಿಕಾರಿಯನ್ನ ಲಂಡನ್ನಲ್ಲಿ ಹುಡ್ಕೊಂಡು ಹೋಗಿ ಅವನ ಹತ್ಯೆ ಮಾಡ್ತಾನೆ. ಅವನು ಮುಂದೆ ಅಂದ್ರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕೊನೆಯ ಬಲಿದಾನಿ ಉಧಾಮ್ ಸಿಂಗ್, ಸರ್ದಾರ್ ಉಧಾಮ್ ಸಿಂಗ್. ನಮ್ಗೆ ಗೊತ್ತಿರೋ ಹಾಗೆ ಪಂಜಾಬ್ನಲ್ಲಿ ಸರ್ದಾರ್ ಅನ್ನೋದು ಕೇವಲ ಮನೆತನದ ಹೆಸರು ಬಿರುದು ಮಾತ್ರ ಅಲ್ಲದೆ ಅವರ ವೀರ ಪರಂಪರೆಯ ದ್ಯೋತಕ. ಅಂತಹ ಸರ್ದಾರರ ಕುಟುಂಬದಲ್ಲಿ ಜನನ ಪಡೆದವರು ಭಗತ್ ಸಿಂಗ್ ಇರಬಹುದು ಅಥವಾ ಅವರ ತಂದೆ, ಅವರ ಚಿಕ್ಕಪ್ಪಂದ್ರು ಎಲ್ಲರೂ ಕೂಡ ಅದೇ ಒಂದು ಪರಿವಾರದಿಂದ ಬಂದವರು. ಭಾರತವನ್ನ ಒಡೆದು ಆಳೋ ಉದ್ದೇಶವನ್ನ ಅರಿತವರು ಹಿರಿಯರಾಗಿದ್ದಂತಹ ಲಾಲಾ ಲಜಪತ್ ರಾಯ್ ಅವರು. ಅವರು ಅವರಿಗೆ ಒಂದು ವಿಚಾರ ತಿಳಿಯತ್ತೆ. 1928 ಲಾಹೋರ್ನಲ್ಲಿ ರೈಲು ನಿಲ್ದಾಣದ ಮೂಲಕ ಭಾರತಕ್ಕೆ ಸೈಮನ್ ಕಮಿಷನ್ ಆಗಮನ ಆಗ್ತಾ ಇದೆ. ಈ ಸೈಮನ್ ಕಮಿಷನ್ ನ ಹಿಂದಿದ್ದ ಉದ್ದೇಶ ಕೂಡ ಅದೇ, ಒಂದು ಒಡೆದು ಆಳುವಂತಹ ನೀತಿ, ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡೋದು, ಮುಂದೆ ಭಾರತ ಬ್ರಿಟಿಷರು ನಿರ್ಮಿಸಿಯೇ ಅಂದ್ರೆ ಇಲ್ಲಿ ನಡೆಸಿಕೊಟ್ಟು ಹೋಗಿರೋ ಅಥವಾ ನಿರ್ಮಾಣ ಮಾಡಿಕೊಟ್ಟು ಹೋಗಿರುವಂತಹ ಕಾನೂನುಗಳ ಅಡಿಯಲ್ಲೇ ಭಾರತ ಇದೆ. ಮುಂದೆ ಒಂದು ದಿನ ಭಾರತ ಸ್ವಾತಂತ್ರ್ಯ ಹೊಂದಿಯೇ ಹೊಂದುತ್ತೆ ಅನ್ನೋದು ಬ್ರಿಟಿಷರಿಗೆ ಗೊತ್ತಿತ್ತು, ಅದರ ಅರಿವಿತ್ತು. ಆದ್ರೆ ಭಾರತ ಶಾಂತಿಯುತವಾಗಿರೋದು ಅವ್ರಿಗೆ ಬೇಡವಾಗಿತ್ತು.
ಇದರ ಉದ್ದೇಶವನ್ನ ಹಿರಿಯರಾಗಿದ್ದಂತಹ ಪಂಜಾಬಿನ ಕೇಸರಿ ಅನ್ನುವಂತಹ ಬಿರುದನ್ನ ಪಡೆದಿದ್ದ ಲಾಲಾ ಲಜಪತ್ ರಾಯ್. ಇವರ ಅನೇಕ ಶಿಷ್ಯರಿದ್ರು, ಅನೇಕ ಶಿಷ್ಯರು, ಕ್ರಾಂತಿಕಾರಿ ಶಿಷ್ಯರಲ್ಲಿ ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜ್ಗುರು, ಭಗತ್ ಸಿಂಗ್ ಈ ಎಲ್ಲರೂ ಇರ್ತಾರೆ. ಇವರು ಆ ದಿನ ಯಾವತ್ತು ಆ ಲಾಹೋರ್ನಲ್ಲಿ ವಿಮಾನ ನಿಲ್ದಾಣದಲ್ಲಿ ರೈಲು ಬಂದು ಇಳಿಯತ್ತೋ ರೈಲ್ ನಿಲ್ದಾಣದಲ್ಲಿ, ಆಗ ಅಲ್ಲಿದ್ದಂತ ನಾಗರಿಕರನ್ನೆಲ್ಲ ಸೇರಿಸ್ಕೊಂಡು ಶಾಂತಿಯುತವಾಗಿ ಒಂದು ಪ್ರತಿಭಟನೆಯಲ್ಲಿ ಸಾಗ್ತಾ ಇರ್ತಾರೆ. ಸೈಲೆಂಟ್ ಗೋ ಬ್ಯಾಕ್ ಅನ್ನೋ ಘೋಷಣೆಯ ನಡುವೆ ಲಾಲಾ ಲಜಪತ್ ರಾಯ್ ಸ್ಫೂರ್ತಿದಾಯಕ ನುಡಿಗಳನ್ನ ಎಲ್ಲರನ್ನ ಉತ್ತೇಜಿಸುತ್ತಾ ಇರ್ತಾರೆ. ಅಲ್ಲಿ ಆದ್ರೆ ಅಲ್ಲಿದ್ದಂತ ಜನರನ್ನ ಹೇಗಾದ್ರೂ ಮಾಡಿ ಚದುರಿಸ್ಬೇಕು ಅಂತ ಪೊಲೀಸರು ಎದುರುಗಡೆ ಬಂದವ್ರನ್ನೆಲ್ಲ ಹೊಡೆಯಕ್ ಶುರು ಮಾಡ್ತಾರೆ. ಹೆದರ್ಕೊಂಡಂತ ಜನ ದಿಕ್ಕಾಪಾಲಾಗಿ ಓಡ್ತಾರೆ. ಎಲ್ಲಾ ಕಡೆ ರಕ್ತಸ್ರಾವ, ಕಾಲು ತುಳಿತ, ಚೀತ್ಕಾರ ಇವೆಲ್ಲ ಕೇಳಿಸ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಲಾಲಾ ಲಜಪತ್ ರಾಯರ ಸಮೀಪ ಸ್ಯಾಂಡರ್ಸ್ ಅನ್ನುವಂಥ ಒಬ್ಬ ಅಧಿಕಾರಿ ಬರ್ತಾನೆ, ಪೊಲೀಸ್ ಅಧಿಕಾರಿ. ಅವನ ಹತ್ರ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಯಶ್ಪಾಲು, ಸುಖದೇವ್, ಭಗವತಿ ಚರಣಿ ಮೂರು ಜನ, ಈ ಮೂರು ಕ್ರಾಂತಿಕಾರಿಗಳು ಅವ್ರನ್ನ ಸುತ್ತುವರಿತಾರೆ. ರಕ್ಷಿಸ್ಬೇಕು, ಹೇಗಾದ್ರೂ ಕಾಪಾಡ್ಬೇಕು ಅಂತ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದು ಹೇಗೋ ಅವ್ರ ಹತ್ರ ಬಂದಂತ ಸ್ಯಾಂಡರ್ಸ್ ಸ್ವತಃ ತಾನೇ ಲಾಲಾ ಲಜಪತ್ ರಾಯ್ ಅವರ ತಲೆಯ ಮೇಲೆ ಲಾಠಿ ಬೀಸಿ ಹೊಡಿತಾನೆ. ಆ ಲಾಠಿ ಪ್ರಹಾರ ಒಂದೇ ಸಮನೆ ಅವ್ರ ತಲೆ ಮೇಲೆ ಆಗುತ್ತೆ. ತಲೆಗೆ ಬಿದ್ದ ಏಟಿನಿಂದಾಗಿ ಅವರು ರಕ್ತದ ಮಡುವಿನಲ್ಲಿ ಕುಸಿತಾರೆ. ಅವ್ರನ್ನ ತಕ್ಷಣ ಹೇಗೋ ಮಾಡಿ ಆಸ್ಪತ್ರೆಗೆ ಕರೆದೊಯ್ತಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆ ಫಲಕಾರಿಯಾಗಲ್ಲ, ಕಾರಣ ತೀವ್ರವಾದ ರಕ್ತಸ್ರಾವ. ಅಲ್ಲೇ ಅವರು ಕೊನೆ ಉಸಿರಿಡ್ತಾರೆ. ದುರದೃಷ್ಟವಶಾತ್ ಆ ಸಂದರ್ಭದಲ್ಲಿ ಅವರ ಪರಮ ಶಿಷ್ಯನಾಗಿದ್ದಂತ ಭಗತ್ ಸಿಂಗ್, ಸರ್ದಾರ್ ಭಗತ್ ಸಿಂಗ್ ಅಲ್ಲಿರೋದಿಲ್ಲ. ಅವನಿಗೆ ವಿಚಾರ ತಿಳಿಯತ್ತೆ. ವಿಚಾರ ತಿಳಿದ ಕೂಡಲೇ ಅವನು ಇಂತಹ ಒಂದು ಕೃತ್ಯವನ್ನ ಮಾಡಿದಂತ ಸ್ಯಾಂಡರ್ಸ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅನ್ನುವಂತ ಒಂದು ಪ್ರತಿಜ್ಞೆಯನ್ನ ಅವತೆ ಮಾಡ್ತಾನೆ. ಹೀಗೆ ಬಾಲ್ಯದಿಂದ ಕ್ರಾಂತಿಕಾರಿಯಾಗಿದ್ದಂತ ಭಗತ್ ಸಿಂಗ್ ತನ್ನ ನೆಚ್ಚಿನ ಹಿರಿಯ ನೇತಾರ ಲಾಲಾ ಅವ್ರ ಮೇಲಾದಂತಹ ಅಮಾನುಷ ಹತ್ಯೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕಾನೂನಿನ ನೆಪದಲ್ಲಿ ನಡೆದಂತಹ ದೌರ್ಜನ್ಯ, ಅಂದ್ರೆ ಬ್ರಿಟಿಷರ್ನ ಎದುರಿಸುವ ಒಂದ್ ಕಡೆ, ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡೋದು ಮುಖ್ಯ ಗುರಿ ಎಲ್ಲಾ ಕ್ರಾಂತಿಕಾರಿಗಳಿಗೆ, ಆದ್ರೆ ಅದಕ್ಕಿಂತ ಪ್ರಮುಖವಾದದ್ದು ಈ ವಿಚಿತ್ರ ಕಾನೂನುಗಳು ಯಾಕೆ ಬೇಕು ಭಾರತಕ್ಕೆ? ಇದು ನಮ್ಮದೇ ಆಳ್ವಿಕೆ ಆಗಿರೋದ್ರಿಂದ ಇಂತಹ ಕಾನೂನಿನ ಅಡಿಯಲ್ಲಿ ಇವರು ಹೇಗೆ ಆಳ್ವಿಕೆ ಮಾಡ್ತಿದ್ದಾರೆ? ಇದು ಭಗತ್ ಸಿಂಗ್ಗೆ ಯಾವಾಗ್ಲೂ ಕಾಡ್ತಾ ಇದ್ದಂತಹ ಪ್ರಶ್ನೆಗಳು, ಭಗತ್ ಸಿಂಗ್ ನ ಮನಸ್ಸಿನಲ್ಲಿ ಆಗ್ತಾ ಇದ್ದಂತಹ ಭಾವನೆಗಳು, ಅವನ ಮನಸ್ಸಲ್ಲಿ ಮೂಡ್ತಾ ಇದ್ದಂತಹ ಚಿತ್ರಣ, ಕ್ರಾಂತಿ ಬಗ್ಗೆ ಅವನಿಗಿದ್ದಂತಹ ಸ್ಪಷ್ಟ ಕಲ್ಪನೆ, ಈ ಎಲ್ಲವನ್ನ ನಾವು ಶ್ರೀ ಬಾಬು ಕೃಷ್ಣಮೂರ್ತಿ ಅವರ ಪುಸ್ತಕದಲ್ಲಿ ಓದಬಹುದು. ಅವ್ರು ಬರ್ದಿದ್ದಾರೆ ಯುವದೃಷ್ಟ ಭಗತ್ ಸಿಂಗ್ ಅಲ್ಲಿ ಹೇಗೆ ಅವನ ಆಲೋಚನಾ ಶೈಲಿ ಹೇಗಿತ್ತು ಅಂತ. ಹೇಗಾದ್ರೂ ಮಾಡಿ ಮೊದಲು ಸ್ಯಾಂಡರ್ಸ್ ನ ಕೃತ್ಯ, ಅವನ್ ಏನ್ ಕೃತ್ಯ ಎತ್ತಿಗಿದ್ದ ಅದನ್ನ ವಿರೋಧಿಸ್ಬೇಕು, ಅದ್ರ ಮೂಲಕ ಬ್ರಿಟಿಷರಿಗೆ ಒಂದು ಸಂದೇಶವನ್ನ ಕೊಡಬೇಕು, ಇದು ಅವನ ಸಂಕಲ್ಪ ಆಗಿತ್ತು. ಆ ಸಂಕಲ್ಪಕ್ಕೆ ಜೊತೆಗೆ ಸೇರಿದವನು ಚಂದ್ರಶೇಖರ್ ಆಜಾದ್. ದೇಶನ ಸ್ವಾತಂತ್ರ್ಯಗೊಳಿಸ್ಬೇಕು ಅನ್ನೋ ಒಂದೇ ಒಂದು ಸಂಕಲ್ಪದಿಂದ ಚಂದ್ರಶೇಖರ್ ತಿವಾರಿ ಆಗಿದ್ದವನು ಚಂದ್ರಶೇಖರ್ ಆಜಾದ್, ಅಂದ್ರೆ ಆಜಾದ್ ಆಗಿ ಬದಲಾಗ್ತಾನೆ ಅವನ. ಯಾಕೆಂದ್ರೆ ಅವನ ಜೀವನದಲ್ಲಿ ಒಂದೇ ಧ್ಯೇಯ, ಅದು ಆಜಾದಿ. ನಾವು ಈಗ ಕೇಳುವಂತಹ ಆಜಾದಿನೇ ಬೇರೆ, ಚಂದ್ರಶೇಖರ್ ಆಜಾದ್ ಕೊಟ್ಟಿದ್ದಂತಹ ಧ್ಯೇಯವಾಕ್ಯ ಆಜಾದಿನೇ ಬೇರೆ. ಅಲ್ಲಿ ಆಜಾದಿ ಅಂದ್ರೆ ದೇಶವನ್ನ ಬಂಧ ಮುಕ್ತಗೊಳಿಸೋದು ಒಂದೇ ಅಲ್ಲ, ನಮ್ಮದೇ ಆಳ್ವಿಕೆಯಲ್ಲಿ ಭಾರತೀಯರಿಗೆ ನೆಮ್ಮದಿಯ ಜೀವನವನ್ನ ಕೊಡೋದು, ಸ್ವಾತಂತ್ರ್ಯ ಪಡೆಯುವಂತಹ ಹಂಬಲ. ಇವನ್ ಜೊತೆಗೆ ರಾಜ್ಗುರು, ಸುಖದೇವ್, ಜೈಪಾಲ್ ಇವ್ರು ಎಲ್ಲರೂ ಕೂಡ ಸೇರಿ ಸ್ಯಾಂಡರ್ಸ್ ನ ಹೇಗಾದ್ರು ಮುಗಿಸ್ಬೇಕು ಅಂತ ಆಲೋಚನೆ ಮಾಡ್ತಾರೆ. ಅಂದಿನ ಆಲೋಚನಾ ಶೈಲಿ ತುಂಬಾ ಮುಖ್ಯವಾದದ್ದು. ಇಲ್ಲಿ ಅಂದಿನ ಆಲೋಚನೆ ಮಾಡೋದು, ಯೋಜನೆ ಮಾಡೋದು ಅಂದ್ರೆ ಒಂದೇ ಅಲ್ಲ, ಯೋಜಿತ ರೀತಿಯಲ್ಲಿ ಕೆಲಸವನ್ನ ಮಾಡೋದು. ಈ ದಿನ ಅಂದ್ರೆ ಇಂದಿನ ಆಧುನಿಕ ಸಮಯದಲ್ಲಿ ಒಂದ್ ಯಾವ್ದೋ ಒಂದು ಸಮಯದಲ್ಲಿ ನಾವೆಲ್ಲರೂ ಸೇರ್ಬೇಕು ಅಂತ ಅನ್ಕೊಂಡಾಗ, ಆಲೋಚನೆ ಮಾಡಿದಾಗ, ಅಂತ ಸಮಯದಲ್ಲೂ ಕೂಡ ಕೆಲವರು ಲೇಟ್ ಆಗಿ ಹೋಗೋದು. ಅಂದ್ರೆ ತಂತ್ರಜ್ಞಾನ ಇಷ್ಟು ಮುಂದುವರೆದಿದ್ದು ಸಮಯ, ಸ್ಥಳ, ದೇಶ, ಕಾಲಗಳನ್ನ ನಾವು ಸರಿಯಾದ ಸಮಯದಲ್ಲಿ ನಿರ್ವಹಿಸಕ್ಕಾಗ್ತಿಲ್ಲ. ಆದ್ರೆ ಯಾವ ಒಂದು ಸಂಪರ್ಕಕ್ಕೆ ಕಷ್ಟವಾಗಿದ್ದಂತಹ ದಿನಗಳಲ್ಲೂ ಕೂಡ ಇಂಥ ಸಮಯದಲ್ಲಿ ಇಂತಹ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳಕ್ಕೆ ತಲುಪಿಸುವಂತಹ ಒಂದು ಮನೋಭಾವ ಮತ್ತೆ ಧ್ಯೇಯ ಅವರಲ್ಲಿತ್ತು. ಇದು ನಾವು ಸ್ಯಾಂಡರ್ಸ್ ನ ಹತ್ಯೆಯ ಘಟನೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಅವರು ಆಲೋಚನೆ ಮಾಡಿದ್ದೇನು, 1928 ಡಿಸೆಂಬರ್ 17 ಆ ದಿನ, ಅಂದ್ರೆ ಪ್ರತಿ ದಿನ ಅವರು ಸ್ಯಾಂಡರ್ಸ್ ಅನ್ನೋ ಈ ಪೊಲೀಸ್ ಅಧಿಕಾರಿ ಯಾರಿಲ್ಲ, ಅವನು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಂತ ಸಮಯವನ್ನ ಕರೆಕ್ಟ್ ಆಗಿ ಅವ್ರು ಅನುಸರಿಸಿ ನೋಡ್ತಿರ್ತಾರೆ. ಅವರ ಆಲೋಚನೆ ಹೇಗಿತ್ತು ಅದೇ ರೀತಿ ಆ ದಿನ ತನ್ನ ಮೋಟಾರ್ ಬೈಕ್ ನಲ್ಲಿ ಬಂದಿಳಿತಾನೆ ಸ್ಯಾಂಡರ್ಸ್. ಸ್ಯಾಂಡರ್ಸ್ ಬಂದಿಳಿದು ಆ ಮೋಟಾರ್ ಸೈಕಲ್ ನ ಪಾರ್ಕ್ ಮಾಡಿ DAV ಕಾಲೇಜ್ ಎದುರುಗಡೆ ಇದ್ದಂತಹ ಪೊಲೀಸ್ ಠಾಣೆಗೆ ಆ ಕಡೆ ಹೊರಡಬೇಕು. ಅದೇ ಸಮಯದಲ್ಲಿ ಸ್ಯಾಂಡರ್ಸ್ ಮೇಲೆ ಮೊದಲು ರಾಜ್ಗುರು ತನ್ನ ರಿವಾಲ್ವರ್ ಇಂದ ಗುಂಡು ಹಾರಿಸ್ಬೇಕು ಅಂತ ಆಲೋಚನೆ ಇರುತ್ತೆ. ಹಾಗೆ ಆಗತ್ತೆ. ಈ ಕಡೆಗೆ ಆಜಾದ್ ಮತ್ತೆ ಸುಖದೇವ್ ಅವರು ಕಾಯ್ತಾ ಇರ್ತಾರೆ. ಎದುರುಗಡೆ ಭಗತ್ ಸಿಂಗ್ ನಿಂತಿರ್ತಾನೆ.
ಮೊದಲು ಗುಂಡೇನ ಹಾರ್ತು, ಆದ್ರೆ ತಕ್ಷಣ ಅದಕ್ಕೆ ಪೂರಕವಾಗಿ ಭಗತ್ ಸಿಂಗ್ ತನ್ನ ಪಿಸ್ತೂಲಿಂದ ಗುಂಡನ್ನು ಹಾರಿಸ್ತಾನೆ. ಸ್ಯಾಂಡರ್ಸ್ ರಕ್ತದ ಮಡುವಿನಲ್ಲಿ ಬೀಳ್ತಾನೆ. ಮುಂದೆ ಅವನ ಹತ್ಯೆ ಆದ್ರಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅವ್ರ ಆಲೋಚನೆಯಂತೆ ಹಾಗೆ ತಪ್ಪಿಸ್ಕೊಳ್ತಾರೆ. ಹಾಗಾದ್ರೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅವ್ರು ಹೇಳಿಲ್ಲ, ಖಂಡಿತ ಅಲ್ಲ. ಅವ್ರಿಗೆ ಇನ್ನಷ್ಟು ಯೋಜನೆಗಳಿತ್ತು. ಆ ಯೋಜನೆಯ ಅನುಸಾರ ಮುಂದೆ ಸೆಂಟ್ರಲ್ ಅಸೆಂಬ್ಲಿ ಹಾಲ್ ನಲ್ಲಿ ಬಾಂಬ್ ಸ್ಫೋಟ, ಅದಕ್ಕಾಗಿ ಬಾಂಬ್ ತಯಾರಿಕೆ ನಡೀತಾ ಇತ್ತು. ಈ ಬಾಂಬ್ ತಯಾರಿಕೆಯ ಕಥೆ ಅಂತೂ ಬಹಳ ಒಂಥರ ದಾರುಣವಾದದ್ದು. ಬೇರೆ ಬೇರೆ ಊರುಗಳಲ್ಲಿ, ಒಂದ್ಸತಿ ದೆಹಲಿ, ಒಂದ್ಸತಿ ಆಗ್ರಾ, ಒಂದ್ಸತಿ ಲಾಹೋರು, ಎಲ್ಲಾ ಕಡೆ ಎಲ್ಲೆಲ್ಲ ಆಗುತ್ತ ನೆಲಮಾಳಿಗೆಗಳಲ್ಲಿ, ಸುರಂಗಗಳಲ್ಲಿ ಕೂತ್ಕೊಂಡು ಬಾಂಬ್, ಪಿಕ್ರಿಕ್ ಆಸಿಡ್ ಮೂಲಕ ಬಾಂಬ್ ನ ತಯಾರು ಮಾಡ್ತಿರ್ತಾರೆ. ಈ ಬಾಂಬ್ ತಯಾರಿಯಲ್ಲಿ ತುಂಬಾ ಪ್ರಸಿದ್ಧನಾದವನು ಅಂದ್ರೆ ಅದರ ಒಂದು ಎಕ್ಸ್ಪರ್ಟೈಸ್ ಅನ್ನ ಹೊಂದಿದ್ದವನು ರಾಜ್ಗುರು. ಇವರು ಈ ಬಾಂಬ್ ತಯಾರಿಯನ್ನೇನು ಮುಗಿಸಿರ್ತಾರೆ. ಮುಂದೆ ಅವರ ಆಲೋಚನೆ ಕರೆಕ್ಟ್ ಆಗಿ ಸೆಂಟ್ರಲ್ ಅಸೆಂಬ್ಲಿ ಹಾಲ್ ಅಲ್ಲಿ ಇದನ್ನ ಸ್ಫೋಟ ಮಾಡೋದು. ಆ ಸ್ಫೋಟದ ಮೂಲಕ ಬ್ರಿಟಿಷರಿಗೆ ಎಚ್ಚರಿಕೆಯನ್ನ ಕೊಡೋದಷ್ಟೇ. ಯಾವುದೇ ಹಾವು ಸಾವುಗಳಾಗ್ಲಿ ಹಾನಿಗಳಾಗ್ಲಿ ಏನೋ ಅವ್ರಿಗೆ ಅವರ ಗುರಿ ಆಗಿರ್ಲಿಲ್ಲ. ಅವರ ಯೋಜನೆ ರೀತಿಯಲ್ಲೇ ಸ್ಯಾಂಡರ್ಸ್ ಹತ್ಯೆ ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ವೇಷ ಮರ್ಸ್ಕೊಂಡು ಹೋಗ್ತಾರೆ. ಮತ್ತೊಮ್ಮೆ ಎಲ್ಲೆಲ್ಲೋ ಬೇರೆ ಬೇರೆ ಸ್ಥಳಗಳನ್ನ ತಲುಪ್ತಾರೆ. ಆದ್ರೆ ಭಗತ್ ಸಿಂಗ್ ನ ಗುರಿ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಯಾವ ಒಂದು ಸಿಖ್ ಸಂಪ್ರದಾಯದಲ್ಲಿ ಚಿತೆಯನ್ನೇ ತೆಗೆಯೋದಿಲ್ಲ, ಅಂತ ಸಂಪ್ರದಾಯವನ್ನ ಕೂಡ ಅವನು ಮುರಿತಾನೆ. ಕಾರಣ ಅವನು ವೇಷ ಬದಲಿಸಿಕೊಂಡು ಜೆಂಟಲ್ ಮ್ಯಾನ್ ನ ಫೆಲ್ಟ್ ಹ್ಯಾಟ್ ಹಾಕಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಅವನ ಸ್ನೇಹಿತ ಭಗವತಿ ಚರಣ್ ಅವರ ಪತ್ನಿಯ ಜೊತೆಗೆ ವೇಷ ಮರೆಸ್ಕೊಂಡು ಲಾಹೋರ್ನಿಂದ ಹೊರಡ್ತಾನೆ. ಅಂದ್ರೆ ಅವನ ಧ್ಯೇಯ ಇವತ್ತಿಗೂ ಕೂಡ ನಾವು ಭಗತ್ ಸಿಂಗ್ ನ ಎರಡು ಭಾವಚಿತ್ರಗಳನ್ನ ನೋಡ್ತೀವಿ. ಒಂದು ಅವನು ಶಿಕೆಯನ್ನ ಇಟ್ಕೊಂಡು ಪಂಜಾಬಿ ರೀತಿಯಲ್ಲಿ ಶಿಕೆಯನ್ನ ಇಟ್ಕೊಂಡಿದ್ದ. ಆದ್ರೆ ಅದಕ್ಕಿಂತ ಜನಪ್ರಿಯವಾಗಿದ್ದಂತಹ ಚಿತ್ರ ಇವತ್ತಿಗೂ ಇರೋದು ಅವನು ಹ್ಯಾಟ್ ಹಾಕೊಂಡಿರುವಂತದ್ದು. ಅದು ಒಂದು ರೀತಿಯಲ್ಲಿ ಯೂತ್ ಐಕಾನ್, ಈ ಐಕಾನಿಸಂ ಅನ್ನೋದನ್ನ ಆರಂಭ ಮಾಡಿದವನೇ ಭಗತ್ ಸಿಂಗ್. ಮುಂದೆ ಯಾಕೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು ಒಂದು ಸ್ಪಷ್ಟ ಇದೆ. ಅವರು ಅಸೆಂಬ್ಲಿ ಹಾಲ್ ಅಲ್ಲಿ ಬಾಂಬ್ ಸ್ಫೋಟ ಮಾಡ್ಬೇಕಾಗಿರುತ್ತೆ. ಬಾಂಬ್ ಏನೋ ಸ್ಫೋಟ ಆಗತ್ತೆ, ಆದ್ರೆ ಅಲ್ಲಿಂದ ಯಾವುದೇ ರೀತಿಯಲ್ಲಿ ತಪ್ಪಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡದೆ ತಾವೇ ಪೊಲೀಸರಿಗೆ ಶರಣಾಗ್ತಾರೆ. ಇದಾದ ನಂತರ ಅನೇಕ ದಿನಗಳ ವಿಚಾರಣೆ ನಂತರ ಭಗತ್ ಸಿಂಗ್ ಅವನು ಯಾವ ಒಂದು ಇದರಲ್ಲಿ ತಾನೇ ತನಗಾಗಿ ವಾದ ಮಾಡ್ತಾನೆ. ಅವನ ವಾದದ ವೈಖರಿ ಹೇಗಿರುತ್ತೆ ಅಂದ್ರೆ, ಪ್ರತಿದಿನ ನ್ಯಾಯಾಲಯದಲ್ಲಿ ನಡೀತಾ ಇದ್ದಂತಹ ಎಲ್ಲಾ ಘಟನೆಗಳು ಕೂಡ ಭಾರತದ ಪತ್ರಿಕೆಗಳು, ಯಾಕಂತಂದ್ರೆ ಭಾರತದ ಪತ್ರಿಕೆಗಳು ಬ್ರಿಟಿಷರ ಅಡಿಯಲ್ಲಿರುತ್ತೆ, ಆದ್ರೆ ಭಾರತದ ಪತ್ರಿಕೆಗಳಿಗಿಂತ ಇಂಗ್ಲೆಂಡ್ ಅಂದ್ರೆ ವಿದೇಶಗಳಲ್ಲಿ ಇಲ್ಲಿದ್ದಂತಹ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರ್ತಾ ಇರುತ್ತೆ ಈ ತರ ಆಗ್ತಾ ಇದೆ, ಭಗತ್ ಸಿಂಗ್ ಎನ್ನುವಂತಹ ಕ್ರಾಂತಿಕಾರಿಯನ್ನ ಮುಂದೆ ಅವ್ರು ಗಲ್ಲಿಗೆ ಏರಿಸ್ತಾರೆ, ಈ ವಿಚಾರಗಳೆಲ್ಲ ಬರ್ತಾ ಇರುತ್ತೆ. ಆದ್ರೆ ತನಗೆ ತಾನೇ ವಾದ ಮಾಡ್ಕೊಳ್ತಾನೆ, ತಾನೇ ತನಗೆ ಲಾಯರ್ ಆಗ್ತಾನೆ, ಅವನ ವಾದಗಳೆಲ್ಲವೂ ತಿರಸ್ಕೃತ ಆಗುತ್ತೆ. ಅನೇಕ ತಿಂಗಳುಗಳ ಕಾಲ ಮೂರು ಅಂದ್ರೆ ಯಾವ ಒಂದು ಲಾಹೋರ್ನ ಇಸ್ರೇಲ್ ನಲ್ಲಿ ಅವನ್ನ ನಿಲ್ಲಿಸಿರ್ತಾರೆ, ಅಲ್ಲೇ ರಾಜ್ಗುರು ಹಾಗೂ ಸುಖದೇವರನ್ನ ಕೂಡ ಇದೇ ರೀತಿಯ ಕ್ರಾಂತಿಕಾರಿ ಚಟುವಟಿಕೆಗಳ ಅಡಿಯಲ್ಲಿ, ಮತ್ತೆ ಸ್ಯಾಂಡರ್ಸ್ ನ ಕೊಲೆ, ಈ ಎರಡು ಮುಖ್ಯ ಆಪಾದನೆ ಭಗತ್ ಸಿಂಗ್ ಹೇಳಿದ್ದು, ಇದರ ಅಡಿಯಲ್ಲಿ ಅದೇ ಒಂದು ಜೈಲಿನಲ್ಲಿ ಇರ್ತಾರೆ. ಇವರ ಎಲ್ಲಾ ವಾದಗಳನ್ನ ನ್ಯಾಯಾಲಯ ತಿರಸ್ಕೃತ ಮಾಡುತ್ತೆ. ಮುಂದೆ 23 ಮಾರ್ಚ್ 1931 ಅವರನ್ನ ಮೇಲ್ಗಂಬಕ್ಕೆ ಹಾಕಬೇಕು. ಅಂದ್ರೆ 24ನೇ ಮಾರ್ಚ್ ದಿನಾಂಕ ನಿಗದಿಯಾದಂತಹ ದಿನಾಂಕ 24 ಮಾರ್ಚ್. ಭಗತ್ ಸಿಂಗ್ ನ ಅನೇಕ ಹೇಳಿಕೆಗಳು ಕೂಡ ಪ್ರಸಿದ್ಧವಾದಂತಹ ಹೇಳಿಕೆಗಳಾಯ್ತು. ಅವನು ನ್ಯಾಯಾಲಯದಲ್ಲಿ ಹೇಳಿದಷ್ಟೇ ಅಲ್ಲ, ಸೆರೆಮನೆಯಲ್ಲಿ ಕುಳಿತು ಕ್ರಾಂತಿಯ ಕುರಿತು ಅವನು ಬರಿತಾ ಇದ್ದಂತಹ ಪತ್ರಗಳು, ಈ ಎಲ್ಲವೂ ಭಾರತದಲ್ಲಿ ನಮ್ಮ ಭಾರತೀಯರು ಅಚ್ಚು ಮಾಡ್ತಾ ಇದ್ದಂತಹ ಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ. ಅವನನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ಅನೇಕರು ಬಂದು ಅವನ ವಿಚಾರಗಳನ್ನ ತಿಳ್ಕೊಂಡು ಹೋಗ್ತಿರ್ತಾರೆ. ನಾವು ಇತಿಹಾಸ ಅಂದ್ರೆ ಮೂಲ ಇತಿಹಾಸವನ್ನ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡಿ ಅಥವಾ ತಿಳ್ಕೊಂಡು ಹೇಳುವಾಗ ನಾವು ಗಮನಿಸ್ತೀವಿ, ಇಂದಿನ ದಿನಗಳಲ್ಲಿ ಹೆಚ್ಚಾಗಿ ಜನರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಥವಾ ಹೋರಾಟಗಾರರ ಬದುಕಿನ ಚಿತ್ರಣವನ್ನ ಕೊಡುವಾಗ ಹೆಚ್ಚಾಗಿ ವಿಕಿಪೀಡಿಯಾವನ್ನ ರೆಫರ್ ಮಾಡ್ತೀವಿ. ಅದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ವಿಕಿಪೀಡಿಯಾ ಅಥವಾ ಗೂಗಲ್ ನಲ್ಲಿ ಬರುವಂತಹ ಎಲ್ಲಾ ಮಾಹಿತಿಗಳು ಸರಿ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಇವತ್ತಿಗೂ ಕೂಡ ವಿಕಿಪೀಡಿಯಾದಲ್ಲಿ ಭಗತ್ ಸಿಂಗ್ ಸ್ಯಾಂಡರ್ಸ್ ನ ಕೊಲೆ ಮಾಡಿದ್ದು ಸ್ಕಾಟ್ ಎನ್ನುವ ಅಧಿಕಾರಿಯನ್ನ ಮಿಸ್ಟೇಕನ್ ಐಡೆಂಟಿಟಿಯ ಮೂಲಕ ಸ್ಯಾಂಡರ್ಸ್ ನ ಕೊಲೆ ಮಾಡ್ದ ಅನ್ನೋಂಥದ್ದನ್ನ ನೋಡ್ತೀವಿ. ಆದ್ರೆ ಮೂಲ ಇತಿಹಾಸಕಾರರ ಪ್ರಕಾರ ಭಗತ್ ಸಿಂಗ್ ಮಿಸ್ಟೇಕನ್ ಐಡೆಂಟಿಟಿ ಮಾಡಿಕೊಳ್ಳುವಂತಹ ವ್ಯಕ್ತಿ ಅಲ್ಲವೇ ಅಲ್ಲ. ಅವನ ಯೋಜನೆಗಳು, ಅವನ ಮನಸ್ಸು ತುಂಬಾ ಸ್ಪಷ್ಟತೆ ಇತ್ತು. ಅವನಲ್ಲಿ ಅವನ ಗುರಿ ಇದ್ದಿದ್ದೆ ಸ್ಯಾಂಡರ್ಸ್, ಯಾಕಂತಂದ್ರೆ ಸ್ಯಾಂಡರ್ಸ್ ನಿಂದಾಗಿ ಅವರ ಗುರುಗಳಾಗಿದ್ದಂತಹ ಲಾಲಾ ಅವರ ಹತ್ಯೆಯಾಗಿರುತ್ತೆ. ಹಾಗಾಗಿ ಈ ವಿಚಾರ ತಪ್ಪು. ಅವನ ಗುರಿ ಇದ್ದಿದ್ದು ಸ್ಯಾಂಡರ್ಸ್ ನನ್ನೇ ಮುಗಿಸ್ಬೇಕು, ಅವನ್ ಇಂಥ ಸಮಯದಲ್ಲೇ ಬರ್ತಾನೆ ಅನ್ನೋದನ್ನ ಇವರಾಗ್ಲೇ ಮೊದಲೇ ಯೋಚನೆ ಮಾಡಿದ್ರಲ್ಲ. ಹೀಗೆ ಮುಖ್ಯವಾಗಿ ಎರಡು ಆಪಾದನೆಗಳು ಅವನ ಮೇಲ್ ಬರುತ್ತೆ. ಕೊನೆಗೆ
ಮಾರ್ಚ್ ಆ ದಿನ ಅವರನ್ನ ಮೂರು ಸಾಹಸಿ ಕ್ರಾಂತಿಕಾರಿಗಳು ಅಂದ್ರೆ ಮೂವರು ರತ್ನಗಳು ಅಂತ ನಾವೇನ್ ಹೇಳ್ತೀವಿ, ಇವ್ರನ್ನ ನೇಣುಗಂಬ ಕೇರಿಸ್ಬೇಕು ಅಂತ ನಿಗದಿ ಆಗತ್ತೆ. ಆದ್ರೆ ದುರದೃಷ್ಟವಶಾತ್ ಜನರು ಹೇಗೆ ಆಕ್ರೋಶಗೊಂಡು ಮತ್ತಷ್ಟು ಕ್ರಾಂತಿಯನ್ನ ಮಾಡೋದಾಗ್ಲಿ ಅಥವಾ ಸೆರೆಮನೆಯ ಹೊರಗಡೆ ಲಾಹೋರ್ ಸೆಂಟ್ರಲ್ ಪ್ರಿಸನ್ ನ ಹೊರಗಡೆ ಜನರು ದಂಗೆ ಹೇಳ್ತಾರೆ ಅನ್ನೋ ಒಂದು ಭಯ ಬ್ರಿಟಿಷರಿಗೆ ಕಾಡ್ತಾ ಇದ್ದಿದ್ದು, ಯಾವಾಗ್ಲೂ ಕ್ರಾಂತಿಕಾರಿಗಳ ಬಗ್ಗೆ ಭಯ, ಈ ಭಯದಿಂದ ಹಿಂದಿನ ದಿನ 23ನೇ ತಾರೀಕು ರಾತ್ರಿ ಅಂದ್ರೆ ಸಂಜೆ ಮಧ್ಯಾಹ್ನದ ಹೊತ್ತಿಗೆ ಭಗತ್ ಸಿಂಗ್ ಹೇಳ್ತಾರೆ, ಮೂರು ಜನರಿಗೆ ಕರೆದು ಹೇಳ್ತಾರೆ, ನಾಳೆ ದಿನ ಆಗ್ಬೇಕಾಗಿದ್ದಂತಹ ಈ ಮರಣದಂಡನೆ ಇದೇ ದಿನ ಆಗ್ತಾ ಇದೆ, ನೀವೆಲ್ಲ ಸಿದ್ಧರಾಗಿ ಅಂತ. ಭಗತ್ ಸಿಂಗ್ ನಗ್ನಗ್ತಾ ಆಯ್ತು ಅಂತ ಹೇಳ್ತಾನೆ. ಆ ದಿನಗಳಲ್ಲಿ ಭಗತ್ ಸಿಂಗ್ ತಾನು ಜೈಲಿನಲ್ಲಿ ಕುಳಿತು ಮಾತಾಡ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಇದ್ದಂತಹ ಜೈಲರ್ ನಿಂದ, ಭಾರತೀಯನಾಗಿದ್ದಂತಹ ಜೈಲರ್ ನಿಂದ ಹಿಡಿದು ಅಕ್ಕಪಕ್ಕದ ಸೆರೆಗಳಲ್ಲಿ ಇದ್ದಂತಹ ಎಲ್ಲರೂ ಕೂಡ ಸ್ಪಷ್ಟವಾಗಿ ಕುಳಿತು ಕೇಳ್ತಾ ಇದ್ದಾರೆ. ಭಗತ್ ಸಿಂಗ್ ಮಾತಾಡ್ತಾನೆ ಕ್ರಾಂತಿಯ ಬಗ್ಗೆ, ಮತ್ತೆ ಅವನಲ್ಲಿದ್ದ ವಿಚಾರಗಳನ್ನ ಸ್ಪಷ್ಟಗೊಳಿಸ್ತಾನೆ. ಮುಂದೆ ಭಾರತ ಸ್ವತಂತ್ರ ಆಗೇ ಆಗುತ್ತೆ ಅನ್ನೋ ಅಂತ ತನ್ನ ಆತ್ಮವಿಶ್ವಾಸವನ್ನ ಕೂಡ ಅವನು ವ್ಯಕ್ತಪಡಿಸ್ತಾನೆ. ಕೊನೆಗೆಲ್ಲರೂ ಶುಚಿಭೂತರಾಗಿ ಕೂತ್ಕೋತಾರೆ ಮೂರು ಜನ. ಎಷ್ಟೋ ಬಾರಿ ಕೇಳ್ತೀವಿ ನಾವು ಭಗತ್ ಸಿಂಗ್ಗೆ ದೇವರು ನನ್ನ ನಂಬಿಕೆ ಇರಲಿಲ್ಲ, ಅವನು ಕಮ್ಯುನಿಸ್ಟ್, ಯಾಕಂದ್ರೆ ಅವರ ಸಂಘಟನೆ ಹೆಸರು ಕೂಡ ಹಾಗೆ ಇರುತ್ತೆ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ಅಸೋಸಿಯೇಷನ್, ರಿಪಬ್ಲಿಕನ್ ಅಸೋಸಿಯೇಷನ್. ಈ ಸೋಷಿಯಲಿಸಂ ಅಂತ ನಾವು ಈ ದಿನ ಆಧುನಿಕ ದಿನಗಳಲ್ಲಿ ಏನು ಕೇಳ್ತೀವಿ, ಈ ಸೋಷಿಯಲಿಸಂ ಮೂಲತಃ ಅದಾಗಿರಲಿಲ್ಲ. ಅಂದಿನ ಭಗತ್ ಸಿಂಗ್ ಕಾಲದ ಅವನ ಸಮಯದಲ್ಲಿ ಸೋಷಿಯಲಿಸಂ ಏನಂತಂದ್ರೆ ಬ್ರಿಟಿಷರ ವಿರುದ್ಧ ಭಾರತೀಯರು ತಮ್ಮ ಹಕ್ಕುಗಳನ್ನ ಪಡೆಯುವಂಥದ್ದು, ಸಾಮಾಜಿಕ ಹಕ್ಕುಗಳನ್ನ ಪಡೆಯುವಂಥದ್ದು. ಇಂದಿನ ಸೋಷಿಯಲಿಸಂನ ನಾವು ಯಾವ ಒಂದು ರೂಪ ಕಾಣ್ತೀವಿ ಅದು ಖಂಡಿತ ಅದಾಗಿರಲಿಲ್ಲ. ಇದನ್ನ ಬಹಳಷ್ಟು ಜನ ಭಗತ್ ಸಿಂಗ್ ನಾಸ್ತಿಕವಾದಿ, ಅವನಿಗೆ ನಂಬಿಕೆ ಇರಲಿಲ್ಲ, ಅವನಲ್ಲಿ ಕಮ್ಯುನಿಸ್ಟ್ ಐಡಿಯಾಗಳಿತ್ತು ಅಂತ ಹೇಳ್ತಾರೆ. ಇದ್ಯಾವುದು ನಿಜ ಅಲ್ಲ. ಭಗತ್ ಸಿಂಗ್ ತನ್ನ ಅಂತ್ಯದಲ್ಲೂ ಕೂಡ ತನ್ನ ಯಾವ ತನ್ನ ಪಂಜಾಬ್ನ ಇದು ರೀತಿ ನೀತಿಗೆ ಅನುಸಾರವಾಗಿ ಧ್ಯಾನವನ್ನು ಕೂಡ ಮಾಡ್ತಾನೆ. ಅವನಲ್ಲಿ ದೇವರಲ್ಲಿ ನಂಬಿಕೆ ಇರಲಿಲ್ಲ, ಅವನಿಗೆ ದೇಶ ನಂಬಿಕೆ ಇರಲಿಲ್ಲ ಅನ್ನೋದಕ್ಕಿಂತ ದೇಶ ಅವನಿಗೆ ದೇವರಾಗಿತ್ತು. ಅದಕ್ಕೆ ಅವನು ಹೇಳ್ತಾನೆ, ನನ್ನ ದೇಹದ ಮಣ್ಣಿನ ರಕ್ತದ ಕಣಗಳು, ರಕ್ತದ ಬಣ್ಣ, ಈ ಮಣ್ಣಿನ ಬಣ್ಣದೊಂದಿಗೆ ಸೇರುವಂತಹ ದಿನವೇ ನನ್ನ ಭಾರತಿಗೆ, ನಾನು ತಾಯಿ ಭಾರತಿಗೆ ನಾನು ಕೊಡುವಂತಹ ನಮನದ ಅಂತಿಮ ದಿನ ಅಂತ ಅವನು ಅದಕ್ಕೆ ಹೇಳ್ತಾನೆ. ತನ್ನ ಒಂದು ಮಿರ ರಂಗದೆ ಚೋಲಾ, ವಸಂತಿ ಚೋಲಾ ಅಂತ ಹೇಳುವಾಗ ಅದನ್ನೇ ಅವನು ಹೇಳಿದ್ದು. ಹಾಗೆ ಸಿದ್ಧವಾಗಿ ಎಲ್ಲ ಕೂತ್ಕೋತಾರೆ. ಆದ್ರೆ ಇವತ್ ಇದೊಂದು ಘಟನೆಯನ್ನ ಹೇಳಿ ಮುಂದಕ್ಕೆ ಹೋಗಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಆ ದಿನ ಮೂರು ಜನರು ಯಾವ್ದೋ ಒಂದು ಯಾವತ್ತು ವಾದ ವಿವಾದ ಅನ್ನೋದು ಇರೋದೇ ಇಲ್ಲ. ಆ ಮೂರು ಜನರು ಏನೋ ವಾದದಲ್ಲಿ ಇರ್ತಾರೆ. ಪಕ್ಕದ ಸರಿನಲ್ಲಿ ಇದ್ದಂತಹ ಅವರ ಸ್ನೇಹಿತ ಕೇಳಿಸ್ಕೊತಾ ಇರ್ತಾನೆ. ಇದ್ದಕ್ಕಿದ್ದಾಗೆ ವಾದ ಜೋರಾಗುತ್ತೆ, ಧ್ವನಿ ಏರಾಗುತ್ತೆ, ಯಾವತ್ತು ಜಗಳ ಆಗೋರಲ್ಲ ಇವರು ಅಂತ ಕೆಲವು ಮಾತುಗಳು ಅವ್ರಿಗೆ ಕೇಳಿಸ್ತಾ ಇರ್ತಾರೆ. ನಾನು 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 ಯಾಕೆ ನಾನು ನಾನು ಅಂತಿದ್ದಾರೆ ಅಂತಂದ್ರೆ, ಆ ಮೂವರಲ್ಲಿ ನಡೀತಾ ಇದ್ದಂತಹ ವಾದ ಏನಂತಂದ್ರೆ, ನಾನ್ ಮೊದ್ಲು ನೇಣುಗಂಬಕ್ಕೆ ಹೋಗ್ತೀನಿ, ನಾನ್ ಮೊದ್ಲು ಹೋಗ್ತೀನಿ, ನಾನ್ ಮೊದ್ಲು ಹೋಗ್ತೀನಿ. ಮೂರು ಜನರು ಜಗಳ ಆಡ್ತಿದ್ದು ನಾನು ನಾನು ಅಂತ. ಕೊನೆಗೆ ಅವರ ಒಂದು ತೀರ್ಮಾನದ ಹಾಗೆ ಭಗತ್ ಸಿಂಗ್ಗೆ ಮೊದಲು ನೇಣುಗಂಬವನ್ನು ಏರ್ಬೇಕು, ಅನಂತರ ರಾಜ್ಗುರು, ನಂತರ ಸುಖದೇವ್ ಅನ್ನೋದು ನಿರ್ಧಾರ ಆಗುತ್ತೆ. ಹಾಗೆ ಆ ದಿನ ಸಂಜೆ ಕರ್ಕೊಂಡು ಹೋಗ್ತಾರೆ. ಸರಿ, ಕೆಲವೇ ಕ್ಷಣಗಳಲ್ಲಿ ಇನ್ಕಿಲಾಬ್ದಿಂದವಾದಂತ ಜೋರಾಗಿ ಘೋಷಣೆಯನ್ನ ಕೊಟ್ಟು ಈ ಮೂವರು ನಿಂತಿದ್ದಂತಹ ಸ್ಟೂಲುಗಳನ್ನ, ತಾವೇ ಹತ್ತಿದ ಸ್ಟೂಲುಗಳಿಂದ ನಿಂತು ಅವರ ಮೇಲಿನ ಕುಣಿಕೆಯನ್ನ ತಮ್ಮ ಕತ್ತಿಗೆ ತಾವೇ ಬಿಗಿದ್ಕೊಂಡು ಕ್ರಮವಾಗಿ ಒಬ್ಬರ ನಂತರ ಒಬ್ರು ಆ ಸ್ಟೂಲ್ ಅನ್ನು ಬದ್ದಂತಹ ಶಬ್ದ ಮಾತ್ರ ಕೇಳತ್ತಂತೆ. ಸ್ಟೂಲ್ ಬಿದ್ದಂತಹ ಶಬ್ದ ಅಂದ್ರೆ ಅಲ್ಲಿಗೆ ಇಂತಹ ಮಹಾನ್ ತ್ಯಾಗಿಗಳು ಅಥವಾ ಅತ್ಯಂತ ಪವಿತ್ರವಾದ ಆತ್ಮಗಳು ಭಾರತದ ಭೂಮಿಯನ್ನ ಬಿಟ್ಟು ಐಹಿಕ ಪ್ರಪಂಚವನ್ನು ಬಿಟ್ಟು ಹೋಗುತ್ತೆ ಅನ್ನೋದ್ರ ಒಂದು ಸೂಚನೆ ಆಗುತ್ತೆ. ಅದು ಇದಾದ ನಂತರ ಹರಗಳೆ ಕಾಯ್ತಾ ಇದ್ದಂತಹ ಜನರಿಗೆ ಅಷ್ಟೊತ್ತಿಗಾಗ್ಲೆ ಇದ್ರ ಸುಳಿವು ಸಿಕ್ಕಿರುತ್ತೆ, ಜನ ಸೇರಿರ್ತಾರೆ. ಮುಂದೆ ಭಗತ್ ಸಿಂಗ್ ನ ಮೇಲೆ ನಡೆದಂತಹ ಈ ಆಪಾದನೆ, ಈ ಮರಣ ದಂಡನೆ, ಇದು ಎಲ್ಲವೂ ಇನ್ನಷ್ಟು ತೀವ್ರತೆಯಿಂದ ಎದುರಿಸ್ಬೇಕು ಅನ್ನೋದು. ಆದ್ರೆ ದುರದೃಷ್ಟವಶಾತ್ ಆ ದಿನಗಳಲ್ಲಿ ಭಗತ್ ಸಿಂಗ್ ಅವರ ಮರಣದಂಡನೆಯನ್ನು ತಪ್ಪಿಸಬಹುದಾದಂತಹ ಅವಕಾಶಗಳು ಇದ್ರೂ ಕೂಡ ಅವರು ಕ್ರಾಂತಿಕಾರಿಗಳು ಅನ್ನೋ ಒಂದೇ ಒಂದು ವಿಚಾರಕ್ಕೆ ಭಾರತೀಯ ಒಂದು ಇದರಲ್ಲಿ ಯಾರು ನೇತಾರರಿರ್ತಾರೆ ಅವ್ರು ಯಾರೂ ಪ್ರತಿಭಟಿಸಲ್ಲ. ಮನಸ್ಸು ಮಾಡಿದ್ರೆ ಅಂದಿನ ದಿನಗಳಲ್ಲಿ ನೆಹರು ಆಗಿರ್ಬಹುದು ಅಥವಾ ಗಾಂಧೀಜಿ ಆಗಿರ್ಬಹುದು, ಯಾರಾದ್ರೂ ಕೂಡ ವೈಸ್ರಾಯ್ಗೆ ಮನವಿ ಮಾಡಿಕೊಂಡಿದ್ದಲ್ಲಿ ಈ ಮರಣದಂಡನೆಯನ್ನು ತಪ್ಪಿಸಬಹುದಿತ್ತು. ಆದ್ರೆ ಬ್ರಿಟಿಷರಿಗೆ ಭಗತ್ ಸಿಂಗ್ ಬದುಕುಳಿಯೋದು ಇಷ್ಟ ಇರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಮುಂದೆ ಅವನು ಸಾಮಾನ್ಯನಲ್ಲ, ಈ ದೇಶವನ್ನ ಚಿಕ್ಕಾಣಿಯನ್ನು ಹಿಡಿಬಹುದು ಅಥವಾ ಅವ್ನು ಏನಾದ್ರೂ ಆಗ್ಬಹುದು ಅನ್ನೋ ಒಂದು ಮನವರಿಕೆ ಅವ್ರಿಗಿರುತ್ತೆ. ಇವ್ರು ನಡೆಸಿದಂತಹ ಅಟ್ರಾಸಿಟಿಗಳನ್ನ ಮುಂದಕ್ಕೆ ತರಬಹುದು, ಅವನು ಬೆಳಕಿಗೆ ತರುವಂತ ಒಬ್ಬ ಮಹಾನ್ ಮೇಧಾವಿ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ.
ಇದೆಲ್ಲ ಆದ ನಂತರ ಆ ಭಾರತದ ಕೊನೆಯ ಕ್ರಾಂತಿಕಾರಿ ಬಲಿದಾನಿ ಅಂದ್ರೆ ನೇಣುಗಂಬವನ್ನೇರಿದಂತಹ ಭಾರತದ ಕೊನೆಯ ಕ್ರಾಂತಿಕಾರಿ ಬಲಿದಾನಿ ಸರ್ದಾರ್ ಉಧಾಮ್ ಸಿಂಗ್. ಈ ಸರ್ದಾರ್ ಉಧಾಮ್ ಸಿಂಗ್ ಈಗಾಗಲೇ ನಮ್ಗೆ ಅರಿವಿರ ಹಾಗೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನರಮೇಧದಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂತಹ ಯುವಕ. ಇವನು ಈ ಕುಕೃತ್ಯಕ್ಕೆ ಕಾರಣ ಆದಂತಹ ಡ್ವಯರ್, ಒಬ್ಬ ಡ್ವಯರ್ ಎನ್ನುವಂತಹ ಅಧಿಕಾರಿ, ಗುಂಡಿನ ಮಳೆಯನ್ನ ಸುರಿಸಿದವನು ಡಯರ್, ಜನರಲ್ ಡಯರ್. ಸರ್ ಮೈಕಲ್ ಓ ಡ್ವಯರ್ ಎನ್ನುವವನು ಬ್ರಿಟಿಷ್ ಅಧಿಕಾರಿ. ಉದಾಮ್ ಸಿಂಗನಿಗೆ ಸ್ಪಷ್ಟತೆ ಇದ್ದಿದ್ದೇನಂದ್ರೆ ಕುಕೃತ್ಯವನ್ನ ಮಾಡದವನ್ಗಿಂತ ಈ ಕೃತ್ಯವನ್ನ ಮಾಡುವಂತವನಿಗೆ ಆಜ್ಞೆ ಕೊಟ್ನಲ್ಲ, ಈ ಇಂತಹ ಒಂದು ನರಮೇಧಕ್ಕೆ ತನ್ನ ಅನುಮತಿಯನ್ನ ಕೊಟ್ನಲ್ಲ ಅವನು ಮೈಕಲ್ ಓ ಡ್ವಯರ್, ಅವನ ಗುರಿ ಅವನಾಗಿರ್ತಾನೆ. ಯಾಕೆಂದ್ರೆ ಡಯರ್ ಯಾವತ್ತಿದ್ರು ಸಾಯ್ತಾನೆ ಅಂತ ಅವ್ನಿಗೆ ಗೊತ್ತಿತ್ತು. ಕೊನೆಗೆ ಉಧಾಮ್ ಸಿಂಗ್ ಮಾಡಿದಂತಹ ಅನೇಕ ಸಾಹಸಗಳಲ್ಲಿ ಅವನು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪದವೀಧರ ಆಗಿರ್ತಾನೆ. ಹೇಗೋ ಅವನು ಹಡಗುಗಳನ್ನ ಬಡಗಿ ಕೆಲಸವನ್ನ ಮಾಡಿಕೊಂಡು ಸಮುದ್ರಯಾನದ ಮೂಲಕ ಬೇರೆ ಬೇರೆ ದೇಶಗಳನ್ನ ತಲುಪಿ ಕೊನೆಗೆ ಅವನು ಹೋಗಿ ಇಂಗ್ಲೆಂಡ್ ಅನ್ನ ತಲುಪ್ತಾನೆ. ಈ ಸಂದರ್ಭದಲ್ಲಿ ಅವನು ಹಣವನ್ನ ಸಂಪಾದನೆ ಮಾಡಬೇಕಾಗಿರುತ್ತೆ, ಕಾರಣ ಅವನಿಗೆ ಒಂದು ಪಿಸ್ತೂಲಿನ ಅಗತ್ಯ ಇರುತ್ತೆ. ಅದಕ್ಕೆ ಅವನು ಬೇರೆ ಬೇರೆ ರೀತಿಯಲ್ಲಿ ವೇಷಗಳನ್ನ ಮರೆಸ್ಕೊಂಡು ಸಿಂಗರ್ ಆಗಿ ಏನೇನೋ ನಾಟಕಗಳಲ್ಲೆಲ್ಲ ಅವನು ಭಾಗವಹಿಸಿ ಹಣವನ್ನ ಸಂಪಾದನೆ ಮಾಡಿ ಕೊನೆಗೆ ಅವನು ಲಂಡನ್ನ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಹಾಗೂ ರಾಯಲ್ ಸೆಂಟ್ರಲ್ ಏಷ್ಯಾ ಸೊಸೈಟಿ ಒಂದು ಸಭೆಯನ್ನ ನಡೆಸಿರುತ್ತೆ. ಆಗ ಭಾರತದಿಂದ ತನ್ನ ಅಧಿಕಾರಾವಧಿಯನ್ನು ಮುಗಿಸಿ ಇಲ್ಲಿಂದ ಹೋಗಿದ್ದಂತ ಮೈಕಲ್ ಓ ಡ್ವಯರ್ ಎನ್ನೋ ಅಧಿಕಾರಿ ತಾನು ಮಾಡಿದಂತ ಸಾಧನೆಗಳನ್ನ ಕುರಿತು ಬೀಗಿಕೊಂಡು ಭಾಷಣ ಬಿಗಿತಾ ಇರ್ತಾನೆ. ಆಮೇಲೆ ಅವನಿಗೆ ಸನ್ಮಾನ ಕೂಡ ಆಗುತ್ತೆ. ಅದೇ ಸಮಯದಲ್ಲಿ ಅವನ ಹಿಂದೆ 3 ಗಜಗಳಷ್ಟು ಹಿಂದೆ ಅಂತರದಲ್ಲಿ ಉಧಾಮ್ ಸಿಂಗ್ ಮಿಂಚಿನ ವೇಗದಲ್ಲಿ ನಿಶ್ಚಿತ ಗುರಿ ಇಟ್ಟು ಪಿಸ್ತೂಲಿಂದ ಅವನ ಮೇಲೆ ಗುಂಡು ಹಾರಿಸ್ತಾನೆ. ತಕ್ಷಣ ಡ್ವಯರ್ ನೆಲಕ್ಕುರುಳ್ತಾನೆ, ರಕ್ತದ ಮಡುವಿನಲ್ಲಿ ಬೀಳ್ತಾನೆ. ಉಧಾಮ್ ಕೆಲಸ ಮುಗಿದಿತ್ತು. ಆದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಏನಂತಂದ್ರೆ, ತನ್ನ ಒಂದೇ ಒಂದು ಸೇಡಿಗಾಗಿ ಉಧಾಮ್ ಸಿಂಗ್ ಕಾದದ್ದು 21 ವರ್ಷಗಳು. ಇಂತಹ ತಾಳ್ಮೆ, ಇಂತಹ ಒಂದು ಧ್ಯೇಯ, ತನ್ನ ದೇಶದ ರಕ್ಷಣೆಗೆ ಅವನು ತೊಟ್ಟಂತಹ ಪಣ, ಇನ್ ಯಾವುದೇ ಕ್ರಾಂತಿಕಾರಿಗಳಿಗೂ ನಾವು ಇಂತಹ ಒಂದು ತಾಳ್ಮೆಯನ್ನ ಕಾಣೋದಿಲ್ಲ. ಅದರಲ್ಲಿ ಉಧಾಮ್ ಸಿಂಗ್ ತುಂಬಾ ವಿಭಿನ್ನವಾದನು. ಇದಾದ ನಂತರ ಡೊಯರ್ನ ಬಲಿಯಾದ್ಮೇಲೆ ಅವನನ್ನ ಬಂಧಿಸ್ತಾರೆ. ಯಾವ ಒಂದು ಪೆಂಟೋವಿಲ್ಲೆ ಸೆರೆಮನೆ, ಲಂಡನ್ನಿನ ಪೆಂಟೋವಿಲ್ಲೆ ಸೆರೆಮನೆಯಲ್ಲಿ 20 ವರ್ಷಗಳ ಹಿಂದೆ ಮದನ್ಲಾಲ್ ಡಿಂಗ್ರಾ ಎನ್ನುವಂತಹ ಪ್ರಥಮ ಬಲಿದಾನಿಯ ಗಲ್ಲು ಶಿಕ್ಷೆ ಆಗುತ್ತೆ, ಅದೇ ಸೆರೆಮನೆಯಲ್ಲೇ ಜುಲೈ 31, 1940 ಆ ದಿನ ಸರ್ದಾರ್ ಉಧಾಮ್ ಸಿಂಗ್ ಅವರನ್ನ ಗಲ್ಲಿಗೇರಿಸ್ತಾರೆ. ಆದ್ರಿಂದ ಭಾರತದ ಕ್ರಾಂತಿಕಾರಿ ಹೋರಾಟಗಾರರಲ್ಲಿ ಪ್ರಮುಖ ಮತ್ತು ಅಂತಿಮ ಬಲಿದಾನಿಯು ಅಸ್ತಂಗತನಾಗ್ತಾನೆ. ನಾನು ಇದುವರೆಗೆ ಹೇಳಿರುವಂತಹವರು ಪ್ರಮುಖರಾದಂತಹ ಬಲಿದಾನಿಗಳು, ಕ್ರಾಂತಿಕಾರಿಗಳು. ಇವರಿಷ್ಟೋ ಜನ ಅಲ್ಲದೆ ಈಗಾಗಲೇ ನಾವು ಮನಗಂಡ ಹಾಗೆ ಲಕ್ಷಾಂತರ ಜನ ಕ್ರಾಂತಿಕಾರಿ ಬಲಿದಾನಿಗಳನ್ನ ಭಾರತ ಹಾಗೂ ಇಂಗ್ಲೆಂಡ್ನ ಸೆರೆಮನೆಗಳಲ್ಲಿ ಗಲ್ಲಿಗೇರಿಸ್ತಾರೆ. 732,780 ಹೋರಾಟಗಾರರು ಗಲ್ಲಿಗೇರಿದಂತಹ ಕ್ರಾಂತಿಕಾರಿಗಳು, 400,000ಕ್ಕೂ ಹೆಚ್ಚು ಯೋಧರನ್ನ ಬಂದೂಕುಗಳಿಂದ ಸುಟ್ಟು ಸಾಯಿಸ್ತಾರೆ. ಇವರೆಲ್ಲರ ತ್ಯಾಗ ಮತ್ತೆ ಬಲಿದಾನದಿಂದ ಭಾರತ ಸ್ವಾತಂತ್ರ್ಯಗೊಳ್ತು. ಇಂತಹ ಘೋರ ಕಥನವನ್ನ ಬ್ರಿಟಿಷ್ ಅಧಿಕಾರಿ ಜನರಲ್ ನೀಲ್ ತಾನೇ ಡೈರಿಯಲ್ಲ ಬರೆದಿದ್ದಾನೆ. ನನ್ನ ಮಾತನ್ನ ಮುಗಿಸುವಾಗ ನಮ್ಮ ಪರಮ ಪೂಜ್ಯ ಸ್ವದೇಶಿ ಚಿಂತನೆ ಹರಿಕಾರರಾಗಿದ್ದ ರಾಜೀವ್ ದೀಕ್ಷಿತ್ ಅವರು ಅತ್ಯಂತ ಪ್ರೀತಿಯಿಂದ ಹೇಳ್ತಾ ಇದ್ದಂತಹ ಭಗತ್ ಸಿಂಗ್ನ ಮಾತನ್ನ ಹೇಳಿ ಮುಗಿಸ್ತೀನಿ. ನಿಜವಾದ ಸತ್ಯಾಗ್ರಹ ಅಂದ್ರೆ ಸತ್ಯಕ್ಕೆ ಆಗ್ರಹ. ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಬಂತು ಅಂತ ಹೇಳೋಕೆ ಭಗತ್ ಸಿಂಗ್ ಈ ನುಡಿಗಳು. ಭಾರತ ಸ್ವತಂತ್ರವಾಗಿರಬೇಕು ಎನ್ನುವುದೇ ಆ ಸತ್ಯ. ಈ ಸತ್ಯಕ್ಕಾಗಿ ನಮ್ಮ ಬಲಿದಾನದ ಅಗತ್ಯ ಇದೆ. ಇದು ಬಾಂಬ್ಗಳ ಸಿದ್ಧಾಂತ ಅನ್ನುವ ಬರಹದ ಮೂಲಕ ಕ್ರಾಂತಿಕಾರಿಗಳು ಸಾರ್ತಾರೆ. ಹಾಗೆ ಆಜಾದಿ ಹೇ ಆಜಾದಿ ರಹೆಂಗೆ ಎಂದು ಸಾರದವನು ಆಜಾದ್. ಎಲ್ಲ ಸುಟ್ಟು ಭಸ್ಮ ಆಗೋದು, ಭಸ್ಮದ ಕಣಕಣಗಳು ನನ್ನ ಜ್ವಾಲೆಯಿಂದ ಜಾಗೃತವಾಗುತ್ತೆ. ಸೆರೆಮನೆಯಲ್ಲಿದ್ದರೂ ನನ್ನ ಧ್ಯೇಯಕ್ಕಾಗಿ ನಾನು ಬಂಧ ಮುಕ್ತ ಅಂತ ತನ್ನ ಮಣ್ಣು ಭೂಮಿ ಗಂಧ ಗಾಳಿಯನ್ನ ಪ್ರೀತಿ ಮಾಡ್ತಿದ್ದ ಭಗತ್ ಸಿಂಗ್ ಹೇಳಿದಂತ ಕೊನೆಯ ನುಡಿಗಳು. ಇಷ್ಟನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಧನ್ಯವಾದಗಳು ಮಯೂರ್ ಲಕ್ಷ್ಮಿ ಅಕ್ಕ, ತುಂಬಾನೇ ಪ್ರಭಾವಶಾಲಿಯಾಗಿತ್ತು ಉಪನ್ಯಾಸ. ಎದುರುಗಡೆ ಕುಳಿತುಕೊಂಡು ಕೇಳ್ತಾ ಇದ್ವೇನೋಪ್ಪ ಎಂಬ ಭಾವನೆ ಬರ್ತಾ ಇತ್ತು.
ಮತ್ತು ಸ್ವತಂತ್ರದ ಪೂರ್ವ ಹೀಗಿತ್ತ ಅಂತ ಕಲ್ಪನೆ ಮಾಡ್ಕೊಳ್ಳೋ ಹಾಗೆ ಹೇಳ್ತಾ ಇದ್ರಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಕ್ಕೆ ಶಬ್ದಗಳೇ ಇಲ್ಲ ಅನ್ಕೋತೀನಿ. ನನ್ ಕಡೆ ಅಂತೂ ಇಲ್ಲ. ತುಂಬಾನೇ ಧನ್ಯವಾದಗಳು. ಈಗ ಅವಲೋಕನದ ಸಮಯ. ಯಾರಾದ್ರೂ ಏನಾದ್ರೂ ಪ್ರಶ್ನೋತ್ತರ ಕೇಳೋ ಹಾಗಿದ್ರೆ ಕೇಳಬಹುದು ಮಯೂರ ಅಕ್ಕನ. ಬಹುಶಃ ಯಾರಿಗೂ ಪ್ರಶ್ನೆ ಕೇಳುವಂಥ ಮನಸ್ಥಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು ಪುಣ್ಯಮ್ಮ ಅವ್ರು ಹೇಳಿದ್ರು ಅಲ್ಲಿ ನಮ್ಮ ಮುಂದೆನೆ ಕಣ್ಣಿಗೆ ಕಟ್ಟಿಗಾಗಿತ್ತು ಅಂತ. ನಾನು ಅದನ್ನು ಸ್ವಲ್ಪ ಇನ್ನು ಮುಂದೆ ಹೋಯ್ತು ಅಂತ ಹೇಳಿದ್ರೆ, ಕಣ್ಣಿಗೆ ಕಟ್ಟದಾಗಿರ್ಲಿಲ್ಲ. ನಾವೇ 1857ರಿಂದ ಇಲ್ಲಿವರೆಗೂ ಕೈ ಹಿಡಿದುಕೊಂಡು ಕರ್ಕೊಂಡು ಹೋದಂಗಿತ್ತು ಅದನ್ನ. ನಮ್ದ್ರೆ ಪ್ರತಿಯೊಂದು ಏನು ನಡೀತಾ ಇತ್ತು ಅದನ್ನ ನಾವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದ ರೀತಿ ಇತ್ತಲ್ಲ, ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿತ್ತು. ಸ್ವತಂತ್ರ ಅನ್ನೋ ಕೆಲವೇ ಜನರ ಉಪವಾಸ ಸತ್ಯಾಗ್ರಹಗಳಿಂದನೇ ಬಂದಿದೆ ಅಂತ, ಉಪವಾಸ ಅಂತ ಬಂದಿದೆ ಅಂತ ನಾವೇನು ನಮ್ಮ ಪಠ್ಯಪುಸ್ತಕಗಳಲ್ಲಿ ಓದ್ತೀವಿ. ಅಂಥವರಿಗೆ ಇಂಥ ನಿಜವಾದ ಇತಿಹಾಸ, ನೈಜ ಇತಿಹಾಸನ ಕೇಳಿಸ್ಬೇಕು. ಯಾಕೆಂತ ಹೇಳಿದ್ರೆ, ನಾವು ಏನು ನಮ್ಮ ಮಕ್ಕಳಿಗೆ ಹೋಗ್ತಿದ್ವಿ, ಯಾರೇ ಒಬ್ಬ ತನ್ನ ದೇಶದ ಇತಿಹಾಸ ಗೊತ್ತಿದ್ದವನು ಇತಿಹಾಸ ಸೃಷ್ಟಿಸಲಾರ ಅಂತ ಒಂದು ಮಾತಿದೆ. ಸೊ ಹಾಗಾಗಿ ಏನಂತ ಹೇಳಿದ್ರೆ, ತನ್ನ ದೇಶದ ಬಗ್ಗೆ ಗೊತ್ತಿದ್ರೆ ಮಾತ್ರ ಏನಾದ್ರೂ ಸಾಧನೆ ಮಾಡ್ಬೋದು. ಸೊ ಅಂಥ ಅದ್ಭುತವಾದ ಕಥನನ್ನ 1 ಗಂಟೆ ಮೈನ್ ನೆವರೇಳೋ ಹಾಗೆ, ಅದು 1 ಗಂಟೆ ಹೇಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಎಷ್ಟೊಂದು ವಿಷಯಗಳು ನಮ್ಗೆ ಗೊತ್ತಿತ್ತು, ಆದ್ರೆ ಅದರಲ್ಲಿ ನೀವು ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ಭಗತ್ ಸಿಂಗ್ದು ನಾವು ಒಂದೇನು ತಪ್ಪು ಕಲ್ಪನೆ ಇದೆಯಲ್ಲ, ಅದು ನಾನು ಲೇಖನ ಬರೆದಾಗ ಅದೇ ತರ ಬರೆದಿದ್ದೆ. ಬಟ್ ಮುಂದಿನ ಸತಿ ಖಂಡಿತವಾಗಿ ಅದನ್ನ ಬದಲಾಯಿಸ್ತೀನಿ. ಆ ಬದಲಾಯಿಸ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಭಗತ್ ಸಿಂಗ್ ಅಷ್ಟು ತಪ್ಪು ಮಾಡಲಾರ ಅಂತ ನೀವು ಹೇಳಿದ್ದು ನನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಅದನ್ನ ನನ್ನ ಮನಸ್ಸಿಗೆ ನಾಡ್ತು. ಇನ್ನು ಚಂದ್ರಶೇಖರ್ ಆಜಾದ್ ಆಗ್ಲಿ ಅಥವಾ ಉಧಮ್ ಸಿಂಗ್ ಆಗ್ಲಿ, ಸಾವರ್ಕರ್ ಆಗ್ಲಿ, ಇವರೆಲ್ಲಾರು ನಾವು ನೋಡ್ತಾ ಇರ್ಬೇಕಿದ್ರೆ, ನೀವು ಹೇಳ್ತಾ ಇರ್ಬೇಕಿದ್ರೆ ಕಣ್ಣಿಗೆ ನಮ್ಗೆ ಹಾಗೇನೆ ಒಂದು ಚಿತ್ರ ಪಟಲಗಳ ಮುಂದೆ ಬರೆದು ಹೋಗೋದಲ್ಲ, ನಾವೇ ಅವ್ರ ಜೊತೆ ಏನು ಅದು ಹೋಗ್ತಾ ಇದ್ವೇನೋ ಅನ್ನೋ ರೀತಿಯಲ್ಲಿ ನೀವು ಅದ್ಭುತವಾಗಿ ಹೇಳಿದ್ರಿ. ಸೊ ಹಾಗಾಗಿ ಏನಂತ ಹೇಳಿದ್ರೆ, ಬಹುಶಃ ಈ ಪ್ರಶ್ನೆ ಕೇಳಕ್ಕೂನು ನಾವು ಮನನ ಮಾಡ್ಕೋಬೇಕು. ಈಗ ಪ್ರಶ್ನೆ ಕೇಳಕ್ ಏನು ಯಾರಿಗೂ ಇಲ್ಲ ಅನ್ಸತ್ತೆ. ಸೊ ಇದ್ರಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳಿ ದಯವಿಟ್ಟು ಕೇಳ್ಬೋದು. ಹರಿ ಓಂ ಅಕ್ಕ, ನೀವ್ ಹೇಳ್ತಾ ಇದ್ರೆ ನಂಗೆ ವಿದ್ಯಾನಂದ ಶಣೈ ಅವ್ರದ್ದು ನೆನ್ಪಾಗ್ತಾ ಇತ್ತು. ನಿಮ್ಮ ಹೇಳುವಂತ ರೀತಿಯ ಶೈಲಿ ಇದೆಯಲ್ಲ, ನಂಗೆ ನೀವ್ ಹೇಳ್ತಾ ಇದ್ದಾಗ ಒಂದ್ ಸೆಕೆಂಡ್ ನಾನು ಅಲ್ಲಾಡ್ದೆ ಕೇಳಿಸ್ಕೊಳ್ತಾ ಇದ್ದೆ. ಜೊತೆಗೆ ನಂಗೆ ಏನ್ ಅನ್ಸ್ತಿತ್ತು, ನಾನು ಆ ಟೈಮ್ ಅಲ್ಲಿ ಹುಟ್ಟಬೇಕಿತ್ತು ಅಂತ ಹೇಳೋ ಭಾವನೆಯನ್ನ ಮೂಡಿಸ್ತಾ ಇತ್ತು. ಒಟ್ನಲ್ಲಿ ನನ್ನ ಕೈಲಿ ಆದಂಗೆಲ್ಲ ಮಾಡ್ತಿದ್ನೆ ಏನೋ, ನಾನು ಹೋರಾಟಕ್ಕೆ ನಿಲ್ತಿದ್ನೆ ಏನೋ, ಇದೆಲ್ಲ ತರ್ತಾ ಇತ್ತು ಆ ಚಿತ್ರಣ ಎಲ್ಲ. ಖಂಡಿತ ಕೆಲವು ವಿಷಯಗಳು ನಮಗ್ ಗೊತ್ತಿದ್ರು. ಕೆಲವೊಂದು ಈಗ ನೀವು ಹೇಳಿದಾಗೆ ಚಂದ್ರಶೇಖರ್ ಆಜಾದ್ ಅದಿರ್ಬೋದು ಅಥವಾ ಭಗತ್ ಸಿಂಗ್ ಅಂದಿರ್ಬೋದು, ಕೆಲವು ಅದೇ ಈಗ ಅವ್ರು ಹೇಳಿದ್ರಲ್ಲ ಹಾಗೆ, ನಮಗೂ ಕೂಡ ಆ ತರದ್ದೇ ನಮ್ಮ ಇತಿಹಾಸ ಅಂದ್ರೆ ನಮ್ಮ ಬುಕ್ಗಳಿಂದ ನಾವು ಆ ತರ ತಪ್ಪು ಕೆಲವೊಂದನ್ನ ತಿಳ್ಕೊಂಡಿದ್ವಿ ಅನ್ಸುತ್ತೆ. ಇವತ್ ನಿಜವಾಗ್ಲು ಅಕ್ಕ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಎಷ್ಟು ವಿಷಯದ ಇದ್ ಮಾಡಿದ್ದಾರೆ, ಎಷ್ಟು ಪುಸ್ತಕ ಓದಿದ್ದಾರೆ ಅಂತ ಅನಿಸ್ತಾ ಇತ್ತು. ಖಂಡಿತ ತುಂಬಾ ಚೆನ್ನಾಗಿತ್ತು ಅಕ್ಕ. ಚೆನ್ನಾಗಿತ್ತು ಅನ್ನೋದಕ್ಕಿಂತ ನಾವು ಇದನ್ನ ನಮ್ಮ ಮಕ್ಕಳಿಗೆ, ನಾವೆಲ್ಲ ಶಿಕ್ಷಕರಿದ್ದೀವಿ ಕೆಲವರು, ನಮ್ಮ ಮಕ್ಕಳಿಗೆ ಈ ನಿಜವಾದ ವಿಷಯಗಳನ್ನ ತಿಳಿಸ್ಬೇಕು ಅಂತ ಅನಿಸ್ತಾ ಇತ್ತು ನನಗೆ. ಖಂಡಿತ ನಮ್ಮ ಈ ಒಂದು ವೇದಿಕೆ ನಿಜವಾಗ್ಲೂ ಪರಿಪೂರ್ಣ ಅನಿಸ್ತು ನನಗಂತ ಇವತ್ತು. ನೀವು ಹೇಳಿದ್ರಲ್ಲಿ ಅತಿಶಯೋಕ್ತಿ ಏನಲ್ಲ, ಇನ್ನು ವೈಯಕ್ತಿಕವಾಗಿ ನನಗಂತೂ ತುಂಬಾ ಇವತ್ತು ಖುಷಿ ಆಯ್ತು. ಸುಮಾರು ವರ್ಷಗಳ ನಂತರ ನಾನು ಮಯೂರ್ ಲಕ್ಷ್ಮಿ ಅವ್ರ ಮಾತು ಕೇಳಿದೆ. ಸೊ ವೈಯಕ್ತಿಕವಾಗಿ ನಾನು ಮತ್ತೆ ಮಯೂರ್ ಲಕ್ಷ್ಮಿ ಒಂದೇ ಕ್ಲಾಸ್ಮೇಟ್ಸ್. ಅದು ನಾನು ನೋಡಿರೋ ಮಯೂರ್ ಲಕ್ಷ್ಮಿಗೂ ಇವಾಗಿರುವಂತ ಮಯೂರ್ ಲಕ್ಷ್ಮಿಗೂ ಅಜಗಜಾಂತರ ವ್ಯತ್ಯಾಸ. ಆಕೆಯ ಏನು ವಿಷಯ ಆಳ, ಮತ್ತೆ ಆಕೆ ತಿಳ್ಕೊಂಡಿರುವಂಥದ್ದು, ಮತ್ತೆ ಆಕೆಯ ಸಾಧನೆಗಳ ಮುಂದೆ ನಾವೆಲ್ಲ ನಗಣ್ಯ. ಖಂಡಿತವಾಗ್ಲೂ ಮತ್ತೆ ಮತ್ತೆ ನಮ್ಗೆ ಇಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರ್ಬೇಕು. ನಾವು ಯಾವಾಗ ಕೇಳಿದ್ರು ನಾವು ಅದಕ್ಕೋಸ್ಕರ ನಾನು ರೇಣುಕಾ ಅವ್ರಿಗೆ ಹೇಳಿದೆ, ಒಂದ್ಸತಿ ಮಾತಾಡಿಸಿ ಇಲ್ಲ ಅಂತ ಹೇಳಲ್ಲ, ನೀವು ಮಾತಾಡಿಸಿ ಆಗ್ಲಿಲ್ಲ ಅಂದ್ರೆ ನಾನು ಒಂದ್ಸತಿ ಮಾತಾಡ್ತೀನಿ ಅಂತ ಹೇಳಿದೆ. ಸೊ ನನ್ನವರೆಗೂ ಅದು ಬರಲೇ ಇಲ್ಲ. ರೇಣುಕಾ ಅವರೇ ಅಲ್ಲೇನೆ ಅವ್ರು ಒಪ್ಸಿ ಅಂದ್ರೆ ಹೇಳಿದ್ರೆ ಇಬ್ಬರು ಕಡೆನೂ ಇತ್ತು, ಚೆನ್ನಾಗಿತ್ತು. ಸೊ ಇವತ್ತು ಇಂಥ ಸುದಿನ ದಿನ ಅದು ಅಲ್ದ್ರೆ ಇವತ್ತು ಪಂಡ್ರಾಪುರದಲ್ಲಿ ಇವತ್ತು ಏಕಾದಶಿ. ಸೊ ಹಾಗಾಗಿ ಅಲ್ಲೂ ಅಷ್ಟೇ ಧಾರ್ಮಿಕವಾಗೂ ಒಂದು ಒಳ್ಳೆಯ ದಿನ, ಅಂತ ಒಳ್ಳೆಯ ದಿನ ಆರಂಭ ದಿನ ಒಳ್ಳೆಯ ದಿನದಲ್ಲಿ ಆರಂಭವಾಗಿತ್ತು. ಸೊ ಕೊನೆ ಎಂಡ್ ಆಗ್ಬೇಕಿದ್ರಷ್ಟೊಂದು ಅದ್ಭುತವಾದ ಕಥನ ಇವತ್ತಿನ ದಿವಸ ಏನಂತ ಹೇಳಿದ್ರೆ ಮೆಲುಕು ಹಾಕೊಳ್ಳುವಂತಹ ಕಥನ ಖಂಡಿತವಾಗ್ಲೂ ಇದು ತುಂಬಾ ದಿವಸ ನನ್ನ ಇದರಲ್ಲಿರುತ್ತೆ. ಸೊ ಒಂದು ಸುಕೃತ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮ ರೆಕಾರ್ಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನ ರೆಕಾರ್ಡ್ ಮಾಡಿದ್ದನ್ನ ಇನ್ನೊಂದ್ಸತಿ ನಾನು ಕಳ್ಸಿಕೊಡ್ತೀನಿ.
ಸೊ ನೀವಿವತ್ತು ಯಾರ್ಯಾರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವ್ರಿಗೆ ದಯವಿಟ್ಟು ತಲುಪಿಸಿ, ಇಂಥ ನಿಜವಾದ ಇತಿಹಾಸ ಎಲ್ಲರಿಗೂ ಗೊತ್ತಾಗಲಿ. ಸೊ ಗೊತ್ತಾಗೋದ್ರ ಮುಖಾಂತರ ನಾವು ಅವತ್ತೇನು ಹುಟ್ಟಿರಲಿಲ್ಲ ನಿಜ, ಆದರೆ ಇವತ್ತು ಇದೀವಲ್ಲ, ಇವಾಗ ಇರೋದುವಾಗ ಈ ನಿಜವಾದ ಇತಿಹಾಸನ ನಮ್ಮ ಮುಂದಿನ ಮಕ್ಕಳುಗಳಿಗೆ ತಲುಪಿಸೋಣ. ಸೊ ಅದರ ಮೂಲಕ ನಿಜವಾದ ಇತಿಹಾಸನ ಎಲ್ಲ ಮಕ್ಕಳುಗಳಿಗೂ ತಲುಪಿಸೋದ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆಯಾಗಿದೆ. ನನಗೆ ತಿಳಿದಿರುವಂತಹ ಕೆಲವು ವಿಚಾರಗಳನ್ನ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು. ನಾನು ಹೇಳಿರೋದು ಏನೂ ಅಲ್ಲ, ಕೇವಲ ಒಂದು ಬಿಂದು ಅಷ್ಟೇ. ಈ ರೀತಿಯ ವಿಚಾರಗಳನ್ನ ಮನಸ್ಸಿಗೆ ತುಂಬಿ ಮತ್ತೆ ದೇಶ ಹೆಚ್ಚು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಕೊಟ್ಟಂತಹ ನನ್ನ ಹಿರಿಯ ಅಣ್ಣ ಶ್ರೀ ರಾಜೀವ್ ದೀಕ್ಷಿತ್ ಅವರ ಉಪನ್ಯಾಸಗಳಿಂದ ನಾನು ಪ್ರಭಾವಿತಳಾಗಿದ್ದೀನಿ. ಅವರು ಹೇಳಿದಂತ ಎಷ್ಟೋ ವಾಸ್ತವ ವಿಚಾರಗಳನ್ನ ನಿಮ್ಮೆಲ್ಲರ ಮುಂದಿಟ್ಟಿದ್ದೀನಿ. ಹಾಗೆ ಮೂಲ ಇತಿಹಾಸದಲ್ಲಿ ಬಾಲಶಾಸ್ತ್ರಿ ಹರಿದಾಸ್ ಅನ್ನುವಂತಹವರು ಪ್ರತ್ಯಕ್ಷ ದರ್ಶಿ, ಅವರು ಕೂಡ ಪುಸ್ತಕವನ್ನ ಬರೆದಿದ್ದಾರೆ. ಜೊತೆಗೆ ಬಾಬು ಕೃಷ್ಣಮೂರ್ತಿಗಳ ಎಲ್ಲಾ ಪುಸ್ತಕಗಳು, ಅದು ಚಂದ್ರಶೇಖರ್ ಆಜಾದ್ ಬಗ್ಗೆ ಇರಬಹುದು ಅಥವಾ ಯುಗದೃಷ್ಟ ಭಗತ್ ಸಿಂಗ್ ಬಗ್ಗೆ ಇರಬಹುದು, ಈ ಎಲ್ಲವೂ ಕೂಡ ನಮಗೆ ಮೂಲ ಇತಿಹಾಸವನ್ನೇ ತಿಳಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಕಾರ್ಯಕ್ರಮ ಮುಂದುವರಿಸಬಹುದು. ಪೂರ್ಣಿಮಾ ಅವರು ಅವಲೋಕನ ಆಗಿದೆ, ಮುಂದುವರಿಸಬಹುದು. ಓಕೆ ರೀ, ಒಂದ್ ನಿಮಿಷ. ಈಗ ವಂದನಾರ್ಪಣೆ ಶ್ರೀಮತಿ ಅನುಷಾ ಅವರಿಂದ. ನಮಸ್ತೆ ಎಲ್ಲರಿಗೂ, ಶ್ರೀ ಗುರುಭ್ಯೋ ನಮಃ. ನಮ್ಮ ರಾಷ್ಟ್ರ ಒಂದು ವಿಶಾಲ ವೃಕ್ಷ, ಸ್ವರಾಜ್ಯ ಅದರ ಕಾಂಡ, ಸ್ವದೇಶಿ ಮತ್ತು ಬಹಿಷ್ಕಾರ ಅದರ ರೆಂಬೆ ಇದ್ದಂತೆ. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವೆಲ್ಲರೂ ತಲುಪಿದ್ದೇವೆ. ಅಮೃತ ಮಹೋತ್ಸವದ ಪ್ರಯುಕ್ತ ನಡೆಯುತ್ತಿರುವಂತಹ ಈ ನಮ್ಮ ಸಭೆಯಲ್ಲಿ ಬರಿಯ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಅಲ್ಲದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಮೆಲುಕನ್ನ ಸವಿಸ್ತಾರವಾಗಿ, ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿರರ್ಗಳವಾಗಿ, ಅರ್ಥಪೂರ್ಣವಾಗಿ, ಮನಸ್ಸಿಗೆ ತಾಕುವಂತೆ ಅದ್ಭುತವಾಗಿ ನಮಗೆಲ್ಲರಿಗೂ ಕಥಾ ರೀತಿಯಲ್ಲಿ ವಿವರಿಸಿದಂತಹ ಶಾಸ್ತ್ರೀಯ ಸಂಗೀತದ ಕಲಾವಿದರು, ವೀಣಾ ವಾದಕರು, ಆಕಾಶವಾಣಿಯ ಉದ್ಘೋಷಿಯಾಗಿ ಕಾರ್ಯನಿರ್ವಹಿಸಿದಂಥವರು, ಲೇಖಕಿಯೂ ಬರಹಗಾರ್ತಿಯೂ ಆದಂಥವರು, ಆಂಗ್ಲ ಭಾಷಾ ಉಪನ್ಯಾಸಕರು, ಹೊಯ್ಸಳ ಪ್ರಾಂತ ಪ್ರಚಾರ ವಿಭಾಗದ ಪ್ರಮುಖರಾದಂಥವರು ಇವರು ಶ್ರೀಮತಿ ಮಯೂರ ಲಕ್ಷ್ಮೀ ಮಾತಾಜಿಯವರಿಗೆ ನಮ್ಮ ನಿಮ್ಮೆಲ್ಲರ ಹಾಗೂ ಸಭೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ. ಧನ್ಯವಾದಗಳು ಮಾತಾಜಿ. ಹಾಗೂ ಕಾರ್ಯಕ್ರಮದ ಜವಾಬ್ದಾರಿಗಳನ್ನ ಅಂದರೆ ಪ್ರಾರ್ಥನೆಯಿಂದ ಹಿಡಿದು ಮುಂದೆ ನಡೆಯುವಂತಹ ಶಾಂತಿ ಮಂತ್ರದವರೆಗೆ ನಿರ್ವಿಘ್ನವಾಗಿ ನೆರವೇರಿಸಿಕೊಡುತ್ತಿರುವಂತಹ ನಮ್ಮ ಎಲ್ಲಾ ಭಗಿನಿಯರಿಗೂ ನಮ್ಮ ಸಭೆಯ ಪರವಾಗಿ, ನನ್ನ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತು ಸಭೆಯಲ್ಲಿ ಉಪಸ್ಥಿತಿ ಇರುವಂತಹ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ಜಿಲ್ಲೆಯ ಸಂಯೋಜಕರಾಗಿಯೂ ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಹಾಗೂ ಏನಂತೀರಿ ಎಂಬ ಬ್ಲಾಗ್ ಹಾಗೂ ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ ಸಾಂಪ್ರದಾಯಿಕತೆ ಮತ್ತು ಸಾಹಿತ್ಯಗಳ ಬಗ್ಗೆ ಜನರಿಗೆ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸುತ್ತಿರುವ ಶ್ರೀಯುತ ಶ್ರೀ ಶ್ರೀಕಂಠ ಬಾಳಗಂಜೀರವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದೊಮ್ಮಸಂದ್ರ ಘಟಕದ ತಿಂಗಳ ಕಾರ್ಯಕ್ರಮದ ಸಂಯೋಜಕರು ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸಂಚಾಲಕರು ಆದಂತಹ ಹಾಗೆ ನಮ್ಮ ದೊಮ್ಮಸಂದ್ರ ಗ್ರಾಮದ ವಿದ್ಯಾಭಾರತಿ ಅಡಿಯಲ್ಲಿ ನಡೆಯುತ್ತಿರುವಂತಹ ಶ್ರೀ ಸರಸ್ವತಿ ವಿದ್ಯಾನಿಕೇತನ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ರೇಣುಕಾ ರಾಮಲಿಂಗಪ್ಪ ಮಾತಾಜಿಯವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ನಮ್ಮ ಎಲ್ಲಾ ಗುರು ಹಿರಿಯರಿಗೂ, ಅಭಿಯಂತರರಿಗೂ, ವೈದ್ಯ ವೃಂದಕ್ಕೂ, ಉಪನ್ಯಾಸಕ ವೃಂದಕ್ಕೂ, ಶಿಕ್ಷಕ ವೃಂದಕ್ಕೂ, ಪ್ರತಿಯೊಬ್ಬರಿಗೂ, ಕೇಳುಗರಿಗೂ ನನ್ನ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಜೈ ಹಿಂದ್. ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ಮುಂದಿನ ತಿಂಗಳು ಇದೇ ಸಮಯಕ್ಕೆ ಮುಂದಿನ ಮತ್ತೊಂದು ಕಾರ್ಯಕ್ರಮದ ಮುಖಾಂತರ ಭೇಟಿಯಾಗೋಣ.
ಅದರ ನಡುವೆ ಸಾಹಿತ್ಯ ಚಟುವಟಿಕೆಗಳು ನಿರಂತರವಾಗಿರಲಿ. ಇದು ಕೇವಲ ಒಂದೇ ಒಂದು ತಿಂಗಳ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಾಗಿಡದರೆ ನಮ್ಮ ನಮ್ಮಲ್ಲಿ ಸಾಹಿತ್ಯ ಚಟುವಟಿಕೆಗಳು ಜಾಸ್ತಿ ನಡೀತಾ ಇರಲಿ, ಮತ್ತು ಸಾಹಿತ್ಯ ಚಟುವಟಿಕೆ ಮಾಡಕ್ಕೆ ಒಳ್ಳೆಯ ಕೃಷಿ ಅಂತ ಹೇಳಿದರೆ ಓದು. ಸೊ ಹಾಗಾಗಿ ಹೆಚ್ಚು ಹೆಚ್ಚು ಓದೋಣ. ಸೊ ಒಳ್ಳೆಯ ಸದಭಿರುಚಿಯ ಪುಸ್ತಕಗಳನ್ನು ಓದೋಣ, ಓದ್ತಾ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸ್ಕೊಡೋಣ. ಹಾಗೆ ಮುಂದಿನ ಸತಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ, ಜೈ ಹಿಂದ್.